ಎಲ್ಲರಿಗೆ ನಮಸ್ತೆ. ಸ್ಟಾರ್ಟ್ ಮಾಡೋಣ. ನಮಸ್ತೆ ಎಲ್ಲರಿಗೆ ನಮಸ್ತೆ. ಕರ್ನಾಟಕ ರಾಜ್ಯವನ್ನಾಳಿದಂತ ಒಂದು ವಿಶಿಷ್ಟವಾಗಿರುವಂತ ಮನೆತನ ಯಾವುದಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯ ಇವತ್ತು ವೆರಿ ಇಂಪಾರ್ಟೆಂಟ್ ಮನೆತನವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಸಮಾಧಾನವಾಗಿ ಶಾಂತಿಯಿಂದ ಕೇಳಿ, ಪಾಠ ಕೇಳಿ, ಎಷ್ಟು ಸಾಧ್ಯ ಅದೋ ಆ ಪಾಠನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬರೋದು ಬಿಟ್ಟು ಹೋಗೋದಲ್ಲ, ಎಷ್ಟಾಗ್ತೋ ಅಷ್ಟು ಸಮಾಧಾನದಿಂದ ಶಾಂತಿಯಿಂದ. ನಿಮ್ ಕಮೆಂಟ್ ನನಗೆ ಗೊತ್ತಾಗಲ್ಲ, ಆದ್ರೂ ಕೂಡ ಸುಮ್ ಕುತ್ಕೊಂಡು ಪಾಠವನ್ನು ಚೆನ್ನಾಗಿ ಕೇಳಿ. ವಿಜಯನಗರ ಸಾಮ್ರಾಜ್ಯ 1336 1646 ವರೆಗೆ 1336 ರಿಂದ 1646 ವರೆಗೆ ಕರ್ನಾಟಕ ರಾಜ್ಯವನ್ನಾಳಿದಂತ ಒಂದು ಪ್ರಸಿದ್ಧವಾದ ಮನೆತನ ಯಾವುದಂದ್ರೆ ವಿಜಯನಗರ ಸಾಮ್ರಾಜ್ಯ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯ, ಈ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಈ ವಿಜಯನಗರ ಸಾಮ್ರಾಜ್ಯವನ್ನ 4 ಮನೆತನಗಳು ಆಳ್ವಿಕೆ ಮಾಡ್ತವೆ. ಅನುಕ್ರಮವಾಗಿ ಒಂದು ಸಂಗಮ, ಸಾಳುವ, ತುಳುವ, ಅರವೀಡು ಮನೆತನ. ಸಂಗಮ, ಸಾಳುವ, ತುಳುವ, ಅರವೀಡು ಮನೆತನ ಅನುಕ್ರಮವಾಗಿ ಕರ್ನಾಟಕ ರಾಜ್ಯವನ್ನ 4 ಮನೆತನಗಳು ಆಳ್ವಿಕೆ ಮಾಡ್ತವೆ. ಒಂದು ಸಂಗಮ, ಸಾಳುವ, ತುಳುವ, ಅರವೀಡು. 1336 ರಿಂದ 1485 ವರೆಗೆ ಸಂಗಮ, 1485 ರಿಂದ 1505 ವರೆಗೆ ಸಾಳುವ, 1505 ರಿಂದ 1570 ವರೆಗೆ ತುಳುವ, 1570 ರಿಂದ 1646 ವರೆಗೆ ಅನುಕ್ರಮವಾಗಿ ಕರ್ನಾಟಕ ರಾಜ್ಯವನ್ನ 4 ಮನೆತನಗಳು ಆಳ್ವಿಕೆ ಮಾಡ್ತವೆ. ಒಂದು ಸಂಗಮ ಮನೆತನ, 2 ಸಾಳುವ, 3 ತುಳುವ, 4 ಅರವೀಡ ಮನೆತನಗಳು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ 3 ಮನೆತನಗಳನ್ನು 4 ಮನೆತನ ನೋಡಿದಾಗ, ಒಂದು ಸಂಗಮ ಮನೆತನ, 2 ಸಾಳುವ, 3 ತುಳುವ, ನೆಕ್ಸ್ಟ್ 1 ಅರವೀಡು ಮನೆತನಗಳು. ವಿಜಯನಗರ ಸಾಮ್ರಾಜ್ಯವನ್ನ ಅನುಕ್ರಮವಾಗಿ ಕರ್ನಾಟಕ ರಾಜ್ಯವನ್ನಾಳಿದಂತ ಮನೆತನಗಳು ವಿಜಯನಗರ ಸಾಮ್ರಾಜ್ಯ. ಸಂಗಮ, ಸಾಳುವ, ತುಳುವ, ಅರವೀಡ ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನ ಅನುಕ್ರಮವಾಗಿ ಆಳಿದಂತ ಮನೆತನಗಳು. ಸ್ನೇಹಿತರೆ, ಒಂದು ಸಂಗಮ, ಸಾಳುವ, ತುಳುವ, ಅರವೀಡು ಮನೆತನಗಳು ನೆನಪಿರಲಿ. ವೆರಿ ಇಂಪಾರ್ಟೆಂಟ್ ಮನೆತನಗಳು ನಾವು ಅಧ್ಯಯನ ಮಾಡ್ತಾ ಇರೋದು. ವಿಜಯನಗರ ಸಾಮ್ರಾಜ್ಯವನ್ನಾಳಿದಂತ ಅನುಕ್ರಮವಾಗಿರುವಂತ ಮನೆತನಗಳು. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಸ್ಥಾಪಕರು, ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು, ಬೆಂಬಲಿಸಿದ ಗುರು, ಈ ಮನೆತನವನ್ನು ಬೆಂಬಲಿಸಿದ ರಾಜಗುರು ಯಾರು? ಈ ಮನೆತನವನ್ನ ಆಳಿದ ಪ್ರಸಿದ್ಧ ಮನೆತನ ಯಾವುದು? ಮನೆತನ, ಈ ಮನೆತನವನ್ನ ಆಳಿದಂತ ಪ್ರಸಿದ್ಧ ಅರಸ ಯಾರು? ಅರಸ, ಸ್ಥಾಪಕರು, ಈ ಮನೆತನವನ್ನು ಬೆಂಬಲಿಸಿದ ಗುರು, ಮನೆತನವನ್ನು ಬೆಂಬಲಿಸಿದ ಪ್ರಸಿದ್ಧವಾಗಿರುವಂತ ಮನೆತನ. ಈ ಮನೆತನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ಅರಸರು ಅದ್ಭುತವಾದಂತ ಆಳ್ವಿಕೆಯನ್ನು ಮಾಡ್ತಾ ಬರ್ತಾರೆ. ಅನೇಕ ವಿದ್ವಾಂಸರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಡ್ತಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಹೈಂದವಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂತ ಒಂದು ಸಮೃದ್ಧವಾದ ಮನೆತನ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ನೋಡಿದಾಗ, ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕರಾಯ ಮತ್ತು ಬುಕ್ಕರಾಯ. ಹಕ್ಕರಾಯ ಮತ್ತು ಬುಕ್ಕರಾಯ, ಹಕ್ಕರಾಯ ಬುಕ್ಕರಾಯ, ಹಕ್ಕರಾಯ ಬುಕ್ಕರಾಯ, ಹಕ್ಕರಾಯ ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ ಅನುಕ್ರಮವಾದಂತ ಮನೆತನ. ಈ ಮನೆತನವನ್ನು ಬೆಂಬಲಿಸಿದ ಗುರು ಯಾರಂದ್ರ ಗುರು ವಿದ್ಯಾರಣ್ಯರು. ಗುರು ವಿದ್ಯಾರಣ್ಯರು
ಈ ಮನೆತನವನ್ನು ಬೆಂಬಲಿಸಿದ ಗುರು ಯಾರಂದ್ರೆ ಗುರು ವಿದ್ಯಾರಣ್ಯರು. ಪ್ರಸಿದ್ಧವಾದ ಮನೆತನ ಯಾವುದಂದ್ರೆ ತುಳುವ ಮನೆತನ ಸ್ನೇಹಿತರೆ. ಪ್ರಸಿದ್ಧವಾದ ಅರಸ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ಈ ಮನೆತನದ ಪ್ರಸಿದ್ಧವಾಗಿರುವಂತ ದೊರೆ. ವಿಜಯನಗರ ಸಾಮ್ರಾಜ್ಯವನ್ನಾಳಿದಂತ ಪ್ರಸಿದ್ಧ ದೊರೆ ಯಾರು ಅಂತ ಕೇಳ್ತಾನೆ ಶ್ರೀಕೃಷ್ಣ ದೇವರಾಯ. ಸ್ನೇಹಿತರು ವೆರಿ ಇಂಪಾರ್ಟೆಂಟ್, ನಾವು ವಿಜಯನಗರ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಕ್ವಶನ್ ಕೇಳ್ತಾನೆ, ನಿರ್ದಿಷ್ಟ ಸ್ಥಳವೊಂದರಲ್ಲಿ ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಸ್ಥಳ ಅದು ವಿಜಯನಗರ ಸಾಮ್ರಾಜ್ಯದ ನಿರ್ಮಾಣಕ್ಕಾಯಿತು ಅಂತ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ಕನ್ನಡ ನಾಡಿನ ಇತಿಹಾಸದಲ್ಲಿ ಎರಡು ಘಟನೆಗಳು. ಇಲಿಯೊಂದು ಬೆಕ್ಕನ್ನು ಹಂಚಿಸಿದ ಘಟನೆ, ಅದು ಕೆಳದಿ ಮತ್ತು ಇಕ್ಕೇರಿ ಮನೆತನದಲ್ಲಿ ನೆನಪಿರಲಿ. ಇಲಿಯೊಂದು ಬೆಕ್ಕನ್ನು ಹಂಚಿಸಿದ ಘಟನೆ ಕೆಳದಿ ಮತ್ತು ಇಕ್ಕೇರಿ ಮನೆತನದಲ್ಲಿ. ಇಲಿ ಬೆಕ್ಕನ್ನು ಹಂಚಿಸದಂತೆ, ಇಲಿಯೊಂದು ಬೆಕ್ಕನ್ನು ಹಂಚಿಸಿದ ಘಟನೆ ಯಾವ ಮನೆತನ ನಡೀತು ಅಂದ್ರೆ ಕೆಳದಿ ಮತ್ತು ಇಕ್ಕೇರಿ ಮನೆತನ ಆದರೆ. ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ ಅದು ಯಾವ ಸಾಮ್ರಾಜ್ಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಸಮಾಧಾನದಿಂದ ಶಾಂತಿಯಿಂದ ಪಾಠ ಕೇಳಿ. ಅವಸರ ಅವಸರ ಇಲ್ಲಕ್ಕೆ ಹೋಗ್ಬಿಡ, ಆರಾಮ್ ಮೊಬೈಲ್ ಮುಂದಿಟ್ಟುಕೊಂಡು ಊಟ ಮಾಡ್ಕೋತಾನೆ ಪಾಠ ಕೇಳಿ. ನೋಟ್ ಮಾಡಿದ್ರಷ್ಟೇ, ಬಿಟ್ಟರಷ್ಟೇ, ಚೆನ್ನಾಗಿ ಕೇಳಿ. ಇದು ಇಡೀ ವಿಜಯನಗರ ಸಾಮ್ರಾಜ್ಯವನ್ನು ಮುಗಿಸ್ತೀನಿ ಇವತ್ತು. 1 ಗಂಟೆ ಆಗಲಿ, 1 ಗಂಟೆ 10 ನಿಮಿಷ ಆಗಲಿ, ಚೆನ್ನಾಗಿ ಸಮಾಧಾನದಿಂದ ಶಾಂತಿಯಿಂದ ಪಾಠ ಕೇಳಕ್ ಪ್ರಯತ್ನ ಮಾಡಿ. ಕಮೆಂಟ್ ಬರ್ತಾ ಇಲ್ಲ, ಕಮೆಂಟ್ ಮಾಡಕ್ ಬರ್ತಾ ಇಲ್ಲ ಅಂತೇಳಿ ಅಸಮಾಧಾನ ಬೇಡ. ಸುಮ್ಮನೆ ಕುತ್ಕೊಂಡು ಚೆನ್ನಾಗಿ ಪಾಠ ಕೇಳಿ. ಒಂದು ಬೆಸ್ಟ್ ಒಳ್ಳೇದಾಗಿತ್ತು, ಕಮೆಂಟ್ ಇರಲಾರ್ದು ಒಳ್ಳೇದಾಯ್ತು. ಸುಮ್ಮನೆ ಇಲ್ಲ ಅಂದ್ರೆ ಪಾಠ ಕೇಳೋರಿಗೆ ತೊಂದರೆ ಆಗ್ತಿತ್ತು. ಓಕೆನಾ? ವಿಜಯನಗರ ಸಾಮ್ರಾಜ್ಯ ಸ್ನೇಹಿತರೆ, ಮಧ್ಯಯುಗನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನಾಳಿದಂತ ಒಂದು ಪ್ರಸಿದ್ಧವಾದ ಸಾಮ್ರಾಜ್ಯ ಯಾವುದಂದ್ರೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ವಿಶೇಷ ಏನು ಅಂತಂದ್ರೆ, ನಿರ್ದಿಷ್ಟ ಸ್ಥಳವೊಂದರಲ್ಲಿ ಮಲವೊಂದು ನಾಯಿಯನ್ನ ಅಟ್ಟಿಸಿಕೊಂಡು ಹೋದ ಸ್ಥಳದಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣವಾಯಿತು. ಈ ಮನೆತನವನ್ನು ಬೆಂಬಲಿಸಿದ ಗುರುಗಳು ಯಾರಂದ್ರೆ, ಗುರುಗಳು ವಿದ್ಯಾರಣ್ಯರು. ವಿಜಯನಗರ ಸಾಮ್ರಾಜ್ಯವನ್ನು ಬೆಂಬಲಿಸಿದ ಗುರುಗಳು ಯಾರಂದ್ರೆ ವಿದ್ಯಾರಣ್ಯರು. ಹಕ್ಕರಾಯ ಮತ್ತು ಬುಕ್ಕರಾಯ ಎಂಬ ಸಹೋದರರಿಂದ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಹಕ್ಕರಾಯ ಮತ್ತು ಬುಕ್ಕರಾಯ ಎಂಬ ಗುರುಗಳಿಂದ ಈ ಮನೆತನ ಪ್ರಾರಂಭವಾಯಿತು. ಸ್ನೇಹಿತರೆ, ನಿರ್ದಿಷ್ಟವಾದ ಸ್ಥಳವೊಂದರಲ್ಲಿ ಮಲವೊಂದು ನಾಯಿಯನ್ನ ಅಟ್ಟಿಸಿಕೊಂಡು ಹೋದ ಸ್ಥಳ ಈ ವಿಜಯನಗರ ಸಾಮ್ರಾಜ್ಯದ ನಿರ್ಮಾಣಕ್ಕೆ ಒಂದು ತಳಹದಿ ಆಯಿತು ಅಂತ. ಹಾಗಾದ್ರೆ ಈ ವಿಜಯನಗರ ಸಾಮ್ರಾಜ್ಯದ ಮೂಲದ ಬಗ್ಗೆ ಇರುವಂತ ಅಭಿಪ್ರಾಯಗಳೇನು? ವಿಜಯನಗರ ಸಾಮ್ರಾಜ್ಯದ ಮೂಲದ ಬಗ್ಗೆ, ಈ ವಿಜಯನಗರ ಸಾಮ್ರಾಜ್ಯ ಎಲ್ಲಿಯವರು? ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಮೂಲದ ಬಗ್ಗೆ ಅಧ್ಯಯನ ಮಾಡಿದಾಗ ಸ್ನೇಹಿತರೆ, ಎನ್ ವೆಂಕಟರಾಮಯ್ಯ ಅನ್ನುವಂತ ಒಬ್ಬ ಇತಿಹಾಸಕಾರ, ಎನ್ ವೆಂಕಟರಾಮಯ್ಯ, ಸೂರ್ಯ ನಾರಾಯಣ ರಾವ್, ನೀಲಕಂಠ ಶಾಸ್ತ್ರಿ, ಇವ್ರು ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯದವರು ತೆಲುಗು ಮೂಲದವರು ಅಂತ. ಇವ್ರು ಎಲ್ಲಿಯ ಮೂಲದವರು ಅಂದ್ರೆ, ವಿಜಯನಗರದವರು ನಮ್ಮವರಲ್ಲ, ಇವರು ತೆಲುಗು ಮೂಲದವರು, ತೆಲುಗು ರಾಜ್ಯದಿಂದ ಬಂದವರು ಅಂದ್ರೆ ಆಂಧ್ರ ಪ್ರದೇಶದವರು, ಕನ್ನಡಿಗರಲ್ಲ, ಇವರು ಆಂಧ್ರದವರು ಅಂತೇಳಿ ಪ್ರೊಫೆಸರ್ ಎನ್ ವೆಂಕಟರಾಮಯ್ಯ, ಸೂರ್ಯ ನಾರಾಯಣ ರಾವ್, ನೀಲಕಂಠ ಶಾಸ್ತ್ರಿ, ಸೂರ್ಯ ನಾರಾಯಣ ರಾವ್ ಮತ್ತು ಎನ್ ಪ್ರೊಫೆಸರ್ ಎನ್ ವೆಂಕಟರಾಮಯ್ಯ ಅನ್ನುವಂತ ಮೂರು ಜನ ಇತಿಹಾಸಕಾರ ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯ ಇವರು ನಮ್ಮವರಲ್ಲ, ಇವರು ಎಲ್ಲಿಯವರು ಅಂತಂದ್ರೆ ಆಂಧ್ರದ ಮೂಲದವರು, ತೆಲುಗು ಮೂಲದಿಂದ ಬಂದವರು ಯಾರಂದ್ರೆ ವಿಜಯನಗರ ಸಾಮ್ರಾಜ್ಯದವರು ಅಂತ. ಹಾಗಾದ್ರೆ ಇನ್ನೊಬ್ಬ ಇತಿಹಾಸಕಾರ ಯಾರು ಅಂದ್ರೆ ಫೆರಿಸ್ತಾ ಎಂಬ ಇತಿಹಾಸಕಾರ ಹೇಳ್ತಾನೆ ಸ್ನೇಹಿತ. ಫೆರಿಸ್ತಾ ನಿಮ್ಗೆ ಗೊತ್ತಿರಲಿ, ಫೆರಿಸ್ತಾ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಅಂದ್ರೆ ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಅಂತ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಹೇಳಿ? ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಅಂತಂದ್ರೆ, ಎರಡನೇ ಇಬ್ರಾಹಿಂ ಆದಿಲಿಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ನೆನಪಿರಲಿ, ಎರಡನೇ ಇಬ್ರಾಹಿಂ ಆದಿಲಿಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ ಯಾರು ಅಂತಂದ್ರೆ ಫೆರಿಸ್ತಾ ಎಂಬ ಇತಿಹಾಸಕಾರ. ಆ ಫೆರಿಸ್ತಾ ಇತಿಹಾಸಕಾರ ಹೇಳ್ತಾನೆ ಏನು ಅಂದ್ರೆ, ವಿಜಯನಗರ ಸಾಮ್ರಾಜ್ಯದವರು ಇವರು ತಮಿಳು, ಆಂಧ್ರದ ಮೂಲದವರಲ್ಲ, ಕನ್ನಡಿಗರು, ಕನ್ನಡದ ಮೂಲದವರು ಅಂತೇಳಿ ಫೆರಿಸ್ತಾ ಎಂಬ ಇತಿಹಾಸಕಾರ. ನೆನಪಿರಲಿ, ಎಸ್, ಫೆರಿಸ್ತಾ ಎಂಬ ಇತಿಹಾಸಕಾರ ಹೇಳ್ತಾನೆ ಇವರು ಕನ್ನಡದ ಮೂಲದವರು, ಕನ್ನಡಿಗರು ಅಂತ ಹೇಳಿದಂತ ಒಬ್ಬ ಇತಿಹಾಸಕಾರ ಯಾರಂದ್ರೆ ಫೆರಿಸ್ತಾ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಂದ್ರೆ ಎಡಮುಖ ವರಹ. ಇವರ ರಾಜ್ಯ ಲಾಂಛನ ಎಡಮುಖ ವರಹ ಸ್ನೇಹಿತರೆ, ಎಡಮುಖ ವರಹ. ಕೇಳಿಸ್ತಾ ಇದೆಲ್ಲರಿಗೆ? ಸಮಾಧಾನದ ಕೇಳಿ ಪಾಠ. ಓಕೆ, ಎಸ್ ಎಸ್ ಎಸ್. ಓಕೆ ಓಕೆ.
ಈ ಮನೆತನದ ರಾಜ್ಯ ಲಾಂಛನ ಯಾವುದಂದ್ರೆ ಎಡಮುಖ ವರಹ. ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಂದ್ರೆ ಸ್ನೇಹಿತರೆ ಎಡಮುಖ ವರಹ. ಬಲಮುಖ ವರಹ ಅಂದ್ರೆ ಬಾದಾಮಿ ಚಾಲುಕ್ಯರು. ಬಲಮುಖ ವರಹ ಬಾದಾಮಿ ಚಾಲುಕ್ಯರಾದರೆ ಎಡಮುಖ ವರಹ ಇವರು ಯಾರ ರಾಜ್ಯ ಲಾಂಛನ ಅಂತ ಕ್ವಶನ್ ಆಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ. ವಿಜಯನಗರ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಯಾವುದಂದ್ರೆ ಆನೆಗುಂದಿ. ನೆನಪಿಡಿ, ಆನೆಗುಂದಿ. ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಸಾರಿ ರಾಜಧಾನಿ ಪ್ರಥಮ ರಾಜಧಾನಿ ಆನೆಗುಂದಿ. ಎರಡನೇ ರಾಜಧಾನಿ ಹಂಪಿ. ಹಂಪಿ ಕಿಸ್ಕಿಂದೆ ಅಂತ ಏನು ಕರಿತೀವಲ್ಲ, ಇವತ್ತು ಬಳ್ಳಾರಿ ಜಿಲ್ಲೆಯ ಒಂದು ಪ್ರಸಿದ್ಧವಾಗಿರುವಂತ ನಗರ ಯಾವುದಂದ್ರೆ ಹಂಪಿ. ರಾಬರ್ಟ್ ಸಿವಿಲಿ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಸ್ನೇಹಿತರೆ, ಆ ಹಂಪಿಗೆ ಭೇಟಿ ಕೊಟ್ಟಾಗ ಬಳ್ಳಾರಿಯ ಜಿಲ್ಲಾಧಿಕಾರಿಯಾಗಿ ಹಂಪಿಗೆ ಭೇಟಿ ಕೊಟ್ಟಾಗ ಒಂದು ಮಾತು ಹೇಳ್ತಾನೆ ಏನು ಅಂದ್ರೆ, ಇದು ಮರೆತು ಹೋದ ಸಾಮ್ರಾಜ್ಯ. ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳಿ ರಾಬರ್ಟ್ ಸಿವಿಲಿ ಅವರು ಹೇಳ್ತಾರೆ, ಹೇಳಿದ್ರೆ ಸೂರ್ಯನಾರಾಯಣ ರಾವ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, ಹುಚ್ಚಪ್ಪ ಇದು ಮರೆತ ಸಾಮ್ರಾಜ್ಯ ಅಲ್ಲ, ಇದು ಮರೆಯದ ಸಾಮ್ರಾಜ್ಯ. ಮರೆಯದ ಸಾಮ್ರಾಜ್ಯ ಎಷ್ಟು ಅದ್ಭುತವಾಗಿರುವಂತ ಪಾಯಿಂಟ್ ಹೇಳ್ತಾನೆ ನೋಡಿ ಸ್ನೇಹಿತನೆ. ಮರೆಯದ ಸಾಮ್ರಾಜ್ಯ ಗ್ರಂಥಗಳನ್ನ ಬರೀತಾರ ಅವರು. ರಾಬರ್ಟ್ ಸಿವಿಲಿ ಅನ್ನುವಂತ ಇತಿಹಾಸಕಾರ ಬರೆದ ಪುಸ್ತಕ ಯಾವ್ದಂದ್ರೆ ಮರೆತು ಹೋದ ಸಾಮ್ರಾಜ್ಯ. ಮರೆತು ಹೋದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಂತ ಬರೆದರೆ ಸೂರ್ಯನಾರಾಯಣ ರಾವ್ ಅವರು ಹೇಳ್ತಾರೆ, ಇದು ಮರೆತು ಹೋದ ಸಾಮ್ರಾಜ್ಯ ಅಲ್ಲ, ಇದು ಮರೆಯದ ಸಾಮ್ರಾಜ್ಯ ಅಂತ. ವೆರಿ ಇಂಪಾರ್ಟೆಂಟ್. ಸೂರ್ಯನಾರಾಯಣ ರಾವ್ ಅವರು ಹೇಳ್ತಾರೆ ಇದು ಮರೆಯದ ಸಾಮ್ರಾಜ್ಯ. ಮರೆತ ಸಾಮ್ರಾಜ್ಯ ಅಂತ ಹೇಳಿದವರು ರಾಬರ್ಟ್ ಸಿವಿಲೆ ಅವರು. ಸೂರ್ಯನಾರಾಯಣ ಅವರು ಹೇಳ್ತಾರೆ ಇದು ಮರೆಯದ ಸಾಮ್ರಾಜ್ಯ ಅಂತ. ಅಂತ ಒಂದು ಅದ್ಭುತವಾದ ವಿಜಯನಗರ ಸಾಮ್ರಾಜ್ಯದ ಕುರಿತು ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೇವೆ. ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರು ಮಾಡಿದಂತ ಸಾಧನೆ, ಅವರು ಕೊಟ್ಟಂತ ಕನ್ನಡಿಗರು ಕೊಟ್ಟಂತ ಒಂದು ಅದ್ಭುತವಾದ ಕೊಡುಗೆಯನ್ನು ಇವತ್ತು ಹೆಮ್ಮೆಯಿಂದ ಅಧ್ಯಯನ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಂದ್ರೆ ಎಡಮುಖ ವರಹ. ಬಲಮುಖ ವರಹ ಅಂದ್ರೆ ಬಾದಾಮಿ ಚಾಲುಕ್ಯರು. ಬದಮುಖ ಏ ಹೋಗ್ಲಿ ಅಪ್ಪ, ಬಲಮುಖ ಎಸ್ ಬಲಮುಖ ವರಹ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಬಲಮುಖ ವರಹ ಅಂದ್ರೆ ಬಾದಾಮಿ ಚಾಲುಕ್ಯರು. ಎಡಮುಖ ವರಹ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಂದ್ರೆ ಎಡಮುಖ ವರಹ. ಎಡಮುಖ ವರಹ ಇಂತ ಒಂದು ಮನೆತನ, ನಾಲ್ಕು ಮನೆತನಗಳ ಆಳ್ವಿಕೆ ಮಾಡ್ತವೆ. ಒಂದು ಸಂಗಮ, ಸಾಳುವ, ತುಳುವ, ಅರವೀಡ ಮನೆತನಗಳು. ಹೋಗಿ ವರ್ಕ್ ಮಾಡೋ, ಹೋಮ್ವರ್ಕ್ ಮಾಡೋ ಗುಂಡೆ. ಎಸ್ ಸಂಗಮ, ಸಾಳುವ, ತುಳುವ, ಅರಿವಿಡ ಮನೆತನಗಳು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ ಪ್ರಸಿದ್ಧವಾಗಿರುವಂತ ನಾಲ್ಕು ಮನೆತನಗಳು, ಒಂದು ಸಂಗಮ, ಸಾಳುವ, ತುಳುವ, ಅರಿವಿಡ ಮನೆತನ. ಹಾ ಸ್ನೇಹಿತರೆ, ಸಂಗಮ ಮನೆತನದ ಕುರಿತು ನಾವು ಅಧ್ಯಯನ ಮಾಡೋಣ. ಸಂಗಮ ಮನೆತನ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಕೇಳಿ. ವಿಜಯನಗರ ಸಾಮ್ರಾಜ್ಯ ಇಡೀ ಕರ್ನಾಟಕ ದಕ್ಷಿಣ ಭಾರತವನ್ನ ಆಳಿದಂತ ಒಂದು ಅದ್ಭುತ ಹಾಗೂ ಶ್ರೇಷ್ಠ ಮನೆತನ ಯಾವುದಂದ್ರೆ ವಿಜಯನಗರ ಸಾಮ್ರಾಜ್ಯ. ನಿರ್ದಿಷ್ಟ ಸ್ಥಳವೊಂದರಲ್ಲಿ ಮಲವೊಂದು ನಾಯಿಯನ್ನ ಅಟ್ಟಿಸಿಕೊಂಡು ಹೋದ ಸ್ಥಳದಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣವಾಯಿತು. ಗುರುಗಳು ಯಾರು ಅಂತಂದ್ರೆ ವಿದ್ಯಾರಣ್ಯರು. ಕೇಳಿಸ್ತಾ ಇದೆ ನನ್ನ ಮಾತು ಸಚಿನ್? ಎಸ್ 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 ಎಲ್ಲರಿಗೆ ಪ್ಲೀಸ್ ಸಮಾಧಾನದಿಂದ ಶಾಂತಿಯಿಂದ ಒಂದು 45 ನಿಮಿಷ ಪಾಠ ಕೇಳಿ ಚಂದಗೆ. ಏನ್ ಎಕ್ಸಾಮ್ ಬೇಕಲ್ಲ ಅವೆಲ್ಲ ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತೀನಿ. ಓಕೆ ಓಕೆ. ನಿರ್ದಿಷ್ಟ ಸ್ಥಳ ಒಂದರಲ್ಲಿ ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡ ಸ್ಥಳದಲ್ಲಿ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ಆಯಿತು. ಗುರುಗಳು ಯಾರಂದ್ರ ವಿದ್ಯಾರಣ್ಯರ ಸಹಾಯದಿಂದ ಹಕ್ಕರಾಯ ಮತ್ತು ಬುಕ್ಕರಾಯ ಎಂಬ ಸಹೋದರಿಂದ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣವಾಯಿತು. ಹಾಗಾದ್ರೆ ಈ ಮನೆತನದ ಅಭಿಪ್ರಾಯದ ಬಗ್ಗೆ ಆಗಲೇ ಹೇಳಿದೆ ನಿಮಗೆ. ಎನ್ ವೆಂಕಟರಾಮಯ್ಯ, ಸೂರ್ಯನಾರಾಯಣ ರಾವ, ನೀಲಕಂಠ ಶಾಸ್ತ್ರಿ ಹೇಳ್ತಾರೆ ಇವರು ತೆಲುಗು ಮೂಲದವರು ಅಂತ. ಇನ್ನ ಬಿ ಎ ಸಾಲೋತ್ತರ್ ಮತ್ತು ಕೆ ನಾರಾಯಣ ರಾವ್ ಮತ್ತು ಪಿ ಬಿ ದೇಸಾಯಿ ಮತ್ತು ಫೆರಿಸ್ತಾ ಎಂಬ ಇತಿಹಾಸಕಾರ ಹೇಳ್ತಾರೆ ಇವರು ಕರ್ನಾಟಕದ ರಾಯರು ಅಂತ. ಕರ್ನಾಟಕದ ರಾಯರು, ಕನ್ನಡದ ಮೂಲದವರು. ಫೆರಿಸ್ತಾ ಎಂಬ ಇತಿಹಾಸಕಾರ ಬಹಳಷ್ಟು ಮಹತ್ವ ಕೊಡ್ತಾನೆ ಸ್ನೇಹಿತರೆ. ಆ ಫೆರಿಸ್ತಾ ಎಂಬ ಇತಿಹಾಸಕಾರ ಹೇಳ್ತಾನೆ ವಿಜಯನಗರ ಸಾಮ್ರಾಜ್ಯದವರು ಬೇರೆ ಹೊರಗಿನವರಲ್ಲ, ಇವರ ನಮ್ಮವರು, ಕರ್ನಾಟಕದ ರಾಯರು ಅಂತ. ಹಾಗಾದ್ರೆ ಇವರ ರಾಜ್ಯ ಲಾಂಛನ ಯಾವುದಂದ್ರ ಎಡಮುಖ ವರಹ. ಇವರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿ. ಇವರ ಎರಡನೇ ರಾಜಧಾನಿ ಹಂಪಿ. ಹಾಗಾದ್ರೆ ಆ ವಿಜಯನಗರ ಸಾಮ್ರಾಜ್ಯದ ಕುರಿತು ರಾಬರ್ಟ್ ಸಿವಿಲೆ ಅನ್ನುವಂತ ಇತಿಹಾಸಕಾರ ಬರೀತಾನೆ. ರಾಬರ್ಟ್ ಸಿವಿಲೆ, ರಾಬರ್ಟ್ ಸಿವಿಲೆ ಎಂಬ ಇತಿಹಾಸಕಾರ ಬರೀತಾನೆ ಏನು ಅಂತಂದ್ರೆ ಇದು ಮರೆತ ಸಾಮ್ರಾಜ್ಯ ಅಂತ. ಮರೆತ ಸಾಮ್ರಾಜ್ಯ ನೆನಪಿರಲಿ ಸ್ನೇಹಿತರೆ, ಮರೆತ ಸಾಮ್ರಾಜ್ಯ. ಆದರೆ ಇನ್ನೊಬ್ಬ ಇತಿಹಾಸಕಾರ ಹೇಳ್ತಾನೆ ಯಾರು ಅಂದ್ರ ಸೂರ್ಯನಾರಾಯಣ. ಸೂರ್ಯನಾರಾಯಣ, ಸೂರ್ಯನಾರಾಯಣ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಇದು ಮರೆಯದ ಸಾಮ್ರಾಜ್ಯ ಅಂತ. ಮರೆಯದ ಸಾಮ್ರಾಜ್ಯ ನೆನ್ಪಿಡಿ, ಮರೆಯದ ಸಾಮ್ರಾಜ್ಯ ಅಂತ ಹೇಳಿದವರು ಸೂರ್ಯನಾರಾಯಣ ಅವರು.
ರಾಬರ್ಟ್ ಸಿವಿಲೆ ಹೇಳ್ತಾರೆ ಇದು ಮರೆತ ಸಾಮ್ರಾಜ್ಯ ಅಂತ. ಮರೆತ ಸಾಮ್ರಾಜ್ಯ ಅಂತ ಹೇಳಿದವರು ರಾಬರ್ಟ್ ಸಿವಿಲೆ ಅವರು. ಸೂರ್ಯನಾರಾಯಣ ಅವರು ಹೇಳ್ತಾರೆ ಇದು ಮರೆಯದ ಸಾಮ್ರಾಜ್ಯ, ಮರೆಯದ ಸಾಮ್ರಾಜ್ಯ. ಅಂತ ಒಂದು ಅದ್ಭುತವಾದ ಸಾಮ್ರಾಜ್ಯ ಯಾವ್ದಂದ್ರ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಇತಿಹಾಸವನ್ನು ಕುರಿತು ನಿಮ್ಗೆ ಗೊತ್ತಿರಲಿ, ಲಾಸ್ಟ್ ಮೂಮೆಂಟದಲ್ಲಿ ಯಾರು ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ. ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಅದ್ಭುತವಾಗಿರುವಂತ ಮನೆತನ, ಈ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಮರೆಯಲಾರದಂತ ಒಂದು ವಿಶೇಷವಾದ ಸಾಮ್ರಾಜ್ಯ ಅಂತ ಹೇಳಿ ಯಾರು ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಈ ಮಾತನ್ನು ಹೇಳ್ತಾನೆ ಸ್ನೇಹಿತರೆ. ಹಾಗಾದ್ರೆ ಈ ಮನೆತನ ವಿಜಯನಗರ ಸಾಮ್ರಾಜ್ಯವನ್ನು ಆಗಲೇ ಹೇಳಿದೆ ನಿಮಗೆ, ನಾಲ್ಕು ಮನೆತನಗಳು ಆಳ್ವಿಕೆ ಮಾಡ್ತವೆ. ನಾಲ್ಕು ಮನೆತನಗಳು ಯಾವಂದ್ರೆ ಒಂದು ಸಂಗಮ ಮನೆತನ, ಎರಡು ಸಾಳುವ ಮನೆತನ, ಮೂರು ತುಳುವ ಮನೆತನ, ನೆಕ್ಸ್ಟ್ ಒಂದು ಅರಿವೀಡು ಮನೆತನ. ಸಂಗಮ ಮನೆತನ 1336 1485, ಸಾಳುವ ಮನೆತನ 1485 1505, ತುಳುವ ಮನೆತನ 1505 1570. ಈ ನೆಕ್ಸ್ಟ್ ಒನ್ 1570 1646 ಅರಿವೀಡು, ಆಮೇಲೆ ಚಾಕಲೇಟ್ ಕೊಡಿಸ್ತೀನಿ ಹೋಗು ಬರಬಾರದು. ಒಟ್ಟು ನಾಲ್ಕು ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತವೆ. ಆ ನಾಲ್ಕು ಮನೆತನಗಳು ಯಾವಂದ್ರೆ ಸಂಗಮ, ಸಾಳುವ, ತುಳುವ, ಅರಿವೀಡ ಮನೆತನಗಳು. ಸಂಗಮ, ಸಾಳುವ, ತುಳುವ, ಅರಿವೀಡ ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ ಮನೆತನಗಳು ಸ್ನೇಹಿತರೆ. ಹಾಗಾದ್ರೆ ಸಂಗಮ ಸಂತತಿಯ ಕಾಲಾವಧಿ 1336 1485, ವಿಜಯನಗರ ಸಾಮ್ರಾಜ್ಯವನ್ನ ಅತ್ಯಂತ ಹೆಚ್ಚು ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಇದು. ವಿಜಯನಗರ ಸಾಮ್ರಾಜ್ಯವನ್ನು ಅತ್ಯಂತ ಹೆಚ್ಚು ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ. ಈ ಮನೆತನದ ಸ್ಥಾಪಕ ಯಾರು ಅಂದ್ರ ಹರಿಹರ. ಹರಿಹರ ನೆನಪಿಡಿ, ಹರಿಹರ. ಸಂಗಮ ಸಂತತಿ 1336 1485, ವಿಜಯನಗರ ಸಾಮ್ರಾಜ್ಯವನ್ನ ಅತ್ಯಂತ ಹೆಚ್ಚು ಅವಧಿಗೆ ಆಳ್ವಿಕೆ ಮಾಡಿದ ಮನೆತನ ಯಾವ್ದಂದ್ರೆ ಸಂಗಮ ಮನೆತನ. ಹಾಗಾದ್ರೆ ಈ ಮನೆತನದ ಸ್ಥಾಪಕ ಯಾರಂದ್ರೆ ಸ್ನೇಹಿತರೆ ಒಂದನೇ ಹರಿಹರ. ಒಂದನೇ ಹರಿಹರ ಈತ ಹೊಯ್ಸಳರ ಪ್ರದೇಶಗಳನ್ನು ವಶಪಡಿಸಿಕೊಂಡು 1340 ಬದಾಮಿ ಶಾಸನ, ಬದಾಮಿಯನ್ನ ವಿಸ್ತರಣೆ ಮಾಡಿಕೊಂಡು ಆಳ್ವಿಕೆಯನ್ನು ಆರಂಭ ಮಾಡಿದ. ಎಕ್ಸ್ಟ್ರಾ ಆರ್ಡಿನರಿ ಪಾಯಿಂಟ್ ಇದು ಪ್ರಶ್ನೆ ಆಗಿದೆ. ಒಂದನೇ ಹರಿಹರ ಮೇಲೆ ಕ್ವಶನ್ ಆಗಿದೆ. ವಿಜಯನಗರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರಂದ್ರೆ ಒಂದನೇ ಹರಿಹರ. ಒಂದನೇ ಹರಿಹರ ಈತನ ಬಗ್ಗೆ ತಿಳಿಸುವ ಶಾಸನ ಯಾವುದಂದ್ರೆ ಹಿರೇಹಡಗಲಿ ಶಾಸನ. ನೆನಪಿಡಿ, ಈತನ ಬಗ್ಗೆ ತಿಳಿಸುವ ಶಾಸನ ಹಿರೇಹಡಗಲಿ ಶಾಸನ. ಈ ಶಾಸನದಲ್ಲಿ ಮಹಾರಾಜಾದಿ ರಾಜ ಪರಮೇಶ್ವರ ಮಹಾಮಂಡಲೇಶ್ವರ ಎನ್ನುವಂತ ಬಿರುದನ್ನು ಹೊಂದಿದ್ದ ಒಂದನೇ ಹರಿಹರ. ಒಂದನೇ ಹರಿಹರ ಈತ ಹೊಯ್ಸಳರ ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯ ಬದಾಮಿಯಲ್ಲಿ ಒಂದು ಶಾಸನವನ್ನು ನಿರ್ಮಾಣ ಮಾಡ್ತಾನೆ. ಈತನ ಬಗ್ಗೆ ತಿಳಿಸುವ ಶಾಸನ 1347 ಹಿರೇಹಡಗಲಿ ಶಾಸನ. ಹಿರೇಹಡಗಲಿ ಶಾಸನ. ಹಾಗಾದ್ರೆ ಈ ಒಂದನೇ ಹರಿಹರಂತ ಡೈರೆಕ್ಟ್ ನಾನು ಯಾರಿಗೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ ಅಂದ್ರೆ ಒಂದನೇ ದೇವರಾಯನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಉಳಿದವ್ರು ಬೇಡ. ಒಂದನೇ ದೇವರಾಯ ಸಂಗಮ ಮನೆತನದಲ್ಲಿ ಒಂದನೇ ದೇವರಾಯ. ಒಂದನೇ ದೇವರಾಯನ ಮೇಲೆ ಏನ್ ಕ್ವಶನ್ ಕೇಳ್ತಾನಂದ್ರೆ ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ಯಾರು ಅಂತ ಕ್ವಶನ್ ಕೇಳ್ತಾನೆ. ಒಂದನೇ ದೇವರಾಯ, ಒಂದನೇ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಆರಂಭದ ಶ್ರೇಷ್ಠ ದೊರೆ ಒಂದನೇ ದೇವರಾಯ. ಈತನ ಕಾಲಾವಧಿ ಆಗಲೇ ಅಧ್ಯಯನ ಮಾಡಿದವನು. ಈತನ ಕಾಲಾವಧಿ ಒಂದನೇ ದೇವರಾಯ 1406 1422, 1406 1422 ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ನೆನಪಿಡಿ ನಿಕೋಲೋ ಕೌಂಟಿ. ಇಟಲಿಯ ಪ್ರವಾಸಿಗ ನಿಕೋಲೋ ಕೌಂಟಿ ಈತ ಭೇಟಿ ಕೊಟ್ಟಿದ್ದ ಯಾವಾಗ ಅಂದ್ರೆ 1422 ಸ್ನೇಹಿತರೆ. 1422 ನಿಕೋಲೋ ಕೌಂಟಿ ಅನ್ನುವಂತ ಒಬ್ಬ ಇಟಲಿಯ ಪ್ರವಾಸಿಗ ಒಂದೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಈತನ ಕಾಲಾವಧಿ 1406 1422 ನಿಕೋಲೋ ಕೌಂಟಿ 1422 ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ. ಈತ ಹೇಳ್ತಾನೆ ಏನು ಅಂದ್ರೆ ಅತ್ಯಂತ ವಿಜೃಂಭಣೆ ಮತ್ತು ಅದ್ಭುತವಾಗಿರುವಂತ ಸಾಮ್ರಾಜ್ಯ. ಈ ಸಾಮ್ರಾಜ್ಯ 60 ಅಡಿ ಸುತ್ತಳತೆಯನ್ನು ಹೊಂದಿತ್ತು. 60 ಅಡಿ ಸುತ್ತಳತೆ, 90,000 ಸೈನಿಕರಿದ್ದರು. 90,000 ಸೈನಿಕರಿದ್ರು. ಮಧ್ಯದಲ್ಲಿ ರಾಜ್ಯ ಅತ್ಯಂತ ಬಲಶಾಲಿಯಾಗಿದ್ದ ಅಂತೇಳಿ ನಿಕೋಲೋ ಕೌಂಟಿ ಇಟಲಿಯ ಪ್ರವಾಸಿಗ, ನಾನು ಬಂದು ಈ ಪುಣ್ಯ ಭೂಮಿಯನ್ನು ಸ್ಪರ್ಶ ಮಾಡಿದ್ದು ಬಹಳ ಖುಷಿಯಾಯಿತು ಅಂತ ಹೇಳಿದಂತ ವ್ಯಕ್ತಿ ಇಟಲಿಯ ಪ್ರವಾಸಿಗ ನಿಕೋಲೋ ಕೌಂಟಿ. ಹಾಗಾದ್ರೆ ಒಂದೇ ದೇವರಾಯನ ಕಾಲದಲ್ಲಿ ಒಂದು ಯುದ್ಧ ನಡೀತ ಸ್ನೇಹಿತರು ಏನು ಅಂದ್ರೆ 1406 ಈತ ರಾಯಚೂರಿನ ಮುದಗಲ್ ಕೋಟೆಯ ಮೇಲೆ ದಾಳಿ ಮಾಡ್ತಾನೆ.
ರಾಯಚೂರಿನ ಮುದಗಲ್ ಕೋಟೆಯ ಮೇಲೆ ದಾಳಿ. ಇದು ಬಹಳಷ್ಟು ಫೇಮಸ್ ಆಗಿರುವಂತ ಯುದ್ಧ. ಏನು ಅಂತ ಕರಿತಾನಂದ್ರೆ, ಈ ಅಕ್ಕ ಸಾಲಿಗನ ಮಗಳ ಸಲುವಾಗಿ ನಡೆದಂತ ಯುದ್ಧ. ವನ್ಯ ದೇವರಾಯ ಏನ್ ಮಾಡ್ತಿರ್ತಾನಂದ್ರೆ, ಆಗಾಗ ಆಗಾಗ ಈ ಇದಕ್ ಹೋಗ್ತಿರ್ತಾನೆ, ಇಲ್ಲಿ ರಾಯಚೂರು. ರಾಯಚೂರ್ಗೆ ಯಾಕೆ ಹೋಗ್ತಿರ್ತಾನೆ ಅಂದ್ರಲ್ಲಿ, ಅಲ್ಲಿ ಪರ್ತ್ ಅನ್ನುವಂತ ಒಬ್ಬ ಹೆಣ್ಣು ಮಗಳು, ಪರ್ತ್ ಅನ್ನುವಂತ ಹುಡುಗಿ. ಅವಳು ಏನು ಅಂತಂದ್ರೆ ಅತ್ಯಂತ ಸೌಂದರ್ಯವತಿ ಆಗಿರುವಂತ ಯುವತಿ. ಆ ಸೌಂದರ್ಯವತಿ ಆಗಿರುವಂತ ಯುವತಿ ಸಲುವಾಗಿ ಆಗಾಗ ಕುದುರೆ ತಗೊಂಡು ಹೋಗ್ತಿರ್ತಾನೆ. ಅವ್ರು ಅಂತಿರ್ತಾರೆ, ಇವ ಯಾಕೆ ಬರಾಕತ್ತಾನ ಇವ ವನ್ಯ ದೇವರಾಯ, ಏನ್ ಕೆಲಸ ಅದ ಇವಂದು, ಯಾಕೆ ಹಳ್ಳಿ ಹಳ್ಳಿ ಬರ್ಲಾಕತ್ತಾನ ಅಂತ ಅವಕ್ ಚಿಂತಿ ಎಲ್ಲ. ಅಷ್ಟು ಮಂದಿ ಇವ ವನ್ಯ ದೇವರಾಯ ಹೋಗೋದು, ಭೇಟಿ ಕೊಡೋದು, ಇವನ್ ಸ್ಕೆಚ್ ಬೇರೆ ಅದ. ಅವರೆಲ್ಲ ಯಾಕೆ ಬರಾಕತ್ತಾನ ವನ್ಯ ದೇವರಾಯ ಅಂತ ಅವ್ರು ವಿಚಾರ. ಲಾಸ್ಟ್ ಮೂಮೆಂಟ್ ಆತ ವನ್ಯ ದೇವರಾಯ ಏನ್ ಮಾಡ್ತಾನಂದ್ರೆ, ಆ ಅಕ್ಕ ಸಾಲಿಗನ ಮಗಳನ್ನ, ಪತ್ತಾರನ ಮಗಳನ್ನ, ಏನು ಹೆಣ್ಣು ಮಗಳನ್ನ ಅಪಹರಿಸಿಕೊಂಡು ಬರಬೇಕು ಅಂತ ಹೋದಾಗ, ಆ ಸಮಯದಲ್ಲಿ ಯುದ್ಧ ನಡೀತ ಸ್ನೇಹಿತರೆ. 1406 ಯಾರ್ಯಾರು ಅಂದ್ರೆ, ಒಂದನೇ ದೇವರಾಯ ವರ್ಸಸ್ ಬಹಮನಿಯ ಸುಲ್ತಾನರ ದೊರೆ. ಬಹಮನಿಯ ಸುಲ್ತಾನರ ದೊರೆ ಯಾರು? ಫಿರೋಜ್ ಶಾನ ಮಧ್ಯದಲ್ಲಿ ಫಿರೋಜ್ ಶಾ ಪ್ರಸಿದ್ಧ ದೊರೆ. ಫಿರೋಜ್ ಶಾ ವನ್ಯ ದೇವರಾಯ ಹಾಗೂ ಫಿರೋಜ್ ಶಾನ ಮಧ್ಯೆ ಯುದ್ಧ ನಡೀತದೆ. ವನ್ಯ ದೇವರಾಯ ಯುದ್ಧದಲ್ಲಿ ಸೋಲ್ತಾನೆ. ಈತನ ಹೆಡ್ಡಿಕಿನ ಚಣಮರ ಹೊಡಿತಾರ ಅವ್ರು, ಕತ್ರು ಸೊಂಬಳಂಗ್. ಅಲ್ಲ್ಯಾಕ ಹೋಗ್ಬೇಕಲ್ಲಿ, ವನ್ಯ ದೇವರಾಯ ಪದೇ 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 ಓದ್ತಿರ್ತಾನೆ. ಅದರ ಸಲುವಾಗಿ ಫಿರೋಜ್ ಶಾ ಈತನನ್ನ ಸೋಲಿಸ್ತಾರೆ. ಸೋಲಿಸಿ ಈತನಿಂದ ದಂಡವನ್ನು ವಸೂಲಿ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿಂದ ವಿಜಯನಗರ ಸಾಮ್ರಾಜ್ಯ ಹಾಗೂ ಬೊಮ್ಮನಿ ಸಾಮ್ರಾಜ್ಯದ ಮಧ್ಯೆ ಯುದ್ಧ ಆರಂಭ ಆಗ್ತದೆ ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಅದೇ ಪಾಯಿಂಟ್ ಇದೆ. 1406 ಸುವರ್ಣಕಾರನ ಮಗಳನ್ನು ಪಡೆಯುವ ಸಲುವಾಗಿ ರಾಯಚೂರಿನ ಮುದಗಲ್ ಕೋಟೆಯ ಮೇಲೆ ಮುತ್ತಿಗೆ ಹಾಕ್ತಾನೆ. ಆ ಸುವರ್ಣಕಾರ ಮಗಳನ್ನು ತನ್ನ ಸೊಸೆಯನ್ನಾಗಿ ಮಾಡಿಕೊಂಡವರು ಯಾರು ಅಂತಂದ್ರೆ ಫಿರೋಜ್ ಶಾ. ಇವನ್ ಸೋಲ್ತಾನೆ. ಸೋತು ಈತ ತನ್ನ ಯಾರು ಸೋತು ಸುಣ್ಣಾಗಿ ವಾಪಸ್ ಬರ್ತಾನೆ. ವೆರಿ ಇಂಪಾರ್ಟೆಂಟ್. ಈತನ ಆಸ್ಥಾನದಲ್ಲಿ ಶ್ರೀನಾಥ ಎನ್ನುವಂತ ಕವಿ ಇದ್ದ. ವನ್ಯ ದೇವರಾಯನ ಆಸ್ಥಾನದಲ್ಲಿ ಶ್ರೀನಾಥ ಎಂಬ ಕವಿ ಇದ್ದನು. ಈತನಿಗೆ ಕವಿ ಸಾರ್ವಭೌಮ ಅನ್ನುವಂತ ಬಿರುದಿತ್ತು. ಕವಿ ಸಾರ್ವಭೌಮ. ವನ್ಯ ದೇವರಾಯನ ಆಸ್ಥಾನದಲ್ಲಿ ಶ್ರೀನಾಥ ಅನ್ನುವಂತ ಒಬ್ಬ ಕವಿ ಇದ್ದ. ಈತನಿಗೆ ಕವಿ ಸಾರ್ವಭೌಮ ಅನ್ನುವಂತ ಬಿರುದಿತ್ತು. ತುಂಗಭದ್ರಾ ನದಿಯ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿದ ಅಂತ ಅಧ್ಯಯನ ಮಾಡ್ತೀವಿ. ಹರಿಹರ ಹತ್ತಿರ ಹರಿದ್ರಾ ನದಿಗೆ, ಹರಿಹರ ಅಂದ್ರೆ ಇವತ್ತು ಏನು ನಾವು ದಾವಣಗೆರೆ ಜಿಲ್ಲೆ ಅಂತ ಕರಿತೀವಲ್ಲ, ಹರಿಹರ ಹತ್ತಿರ ಹರಿದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿದ ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ವನ್ಯ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ನಿಕೋಲೋ ಕೌಂಟಿ. ನೆನ್ಪಿಡಿ, ಈತ 1422 ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಡ್ತಾನೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಪ್ರಥಮ ಪ್ರವಾಸಿಗ, ನೆನಪಿಡಿ, ವೆರಿ ಇಂಪಾರ್ಟೆಂಟ್, ನಿಕೋಲೋ ಕೌಂಟಿ ವನ್ಯ ದೇವರಾಯ 1422. ಇನ್ನ ಈತ ನಂತರ ಎರಡನೇ ವ್ಯಕ್ತಿ ಪ್ರಸಿದ್ಧ ದೊರೆ ಯಾರಂದ್ರ, ಎರಡನೇ ದೇವರಾಯ ಸ್ನೇಹಿತರೆ. ಎರಡನೇ ದೇವರಾಯನನ್ನ ಈ ಮನೆತನದ ಪ್ರಸಿದ್ಧ ದೊರೆ ಅಂತ ಕರೀತಾರೆ. ಈತನ ಬಿರುದು ಏನಾಗಿತ್ತಂದ್ರೆ ಗಜಬೇಂಟಾರ ಅನ್ನುವಂತ ಬಿರುದಿತ್ತು. ಗಜಬೇಂಟಾರ ಅಂದ್ರು ಒಂದೇ, ಪ್ರೌಢ ದೇವರಾಯ ಗಜಬೇಂಟಾರ. ಗಜಬೇಂಟಾರ ಪ್ರೌಢ ದೇವರಾಯ ಇದು ಯಾರ ಬಿರುದಾಗಿತ್ತು ಅಂತ ಪ್ರಶ್ನೆಯಾಗಿದೆ. ಗಜಬೇಂಟಾರ ಪ್ರೌಢ ದೇವರಾಯ ಯಾರ ಬಿರುದಾಗಿತ್ತು? ಗಜಬೇಂಟಾರ ಅಂದ್ರು ಒಂದೇ, ಪ್ರೌಢ ದೇವರಾಯ ಅಂದ್ರು ಒಂದೇ. ಸಂಗಮ ವಂಶದ ಪ್ರಸಿದ್ಧ ದೊರೆ, ಇಡೀ ಸಂಗಮ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ. ಸಮಾಧಾನದಿಂದ ಶಾಂತಿಯಿಂದ ಕೇಳಿ, ಬರೀ ಬಂದ 5 ನಿಮಿಷ ಹೋಗ್ಬಿಡ್ತಿರು ಒಳ್ಳ. ನಿನ್ನೆ 2500 ವಿದ್ಯಾರ್ಥಿಗಳು ಕುಂತಿದ್ರು. ಸಮಾಧಾನದಿಂದ ಶಾಂತಿಯಿಂದ ಕೇಳಿ ಪಾಠ, ಸಮಾಧಾನದಿಂದ. ನಾ ಏನು ಹೇಳಿಲ್ಲ ಅಂದ್ರೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕರಾಯ ಮತ್ತು ಬುಕ್ಕರಾಯ. ಈ ಮನೆತನದ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ. ಈ ಮನೆತನದ ಆರಂಭದ ದೊರೆ ಹರಿಹರ. ನಂತರ ವನ್ಯ ದೇವರಾಯ ಹೇಳಿನಿ. ವನ್ಯ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ನಿಕೋಲೋ ಕೌಂಟಿ. ನಂತರ ಎರಡನೇ ಅರಸ ಯಾರು ಅಂತಂದ್ರೆ ಎರಡನೇ ದೇವರಾಯ. ಎರಡನೇ ದೇವರಾಯನನ್ನ ಗಜಬೇಂಟಾರ ಅಂತ ಕರಿತಿದ್ರು. ಗಜಬೇಂಟಾರ ಅಂದ್ರು ಒಂದೇ ಸ್ನೇಹಿತರೆ, ಪ್ರೌಢ ದೇವರಾಯ ಅಂದ್ರು ಒಂದೇ. ಸಂಗಮ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ಪ್ರೌಢ ದೇವರಾಯ. ಪ್ರೌಢ ದೇವರಾಯ ಅಂದ್ರು ಒಂದೇ, ಗಜಬೇಂಟಾರ ಅಂದ್ರು ಒಂದೇ. ನಾವು ವಿಜಯನಗರ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಈಗ ಸಂಗಮ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರೆ ಗಜಬೇಂಟಾರ ಅಥವಾ ಪ್ರೌಢ ದೇವರಾಯ ಎನ್ನುವಂತ ಒಬ್ಬ ಹೋರಾಟಗಾರನ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಈತ ಮುಸ್ಲಿಂ ಬಾಂಧವರಿಗೂ ಸೈನ್ಯದಲ್ಲಿ ಅವಕಾಶ ನೀಡಿದ್ದ. ಅವರನ್ನ ಬೆಂಬಲಿಸುವುದಕ್ಕಾಗಿ ಕುರಾನ್ ಅನ್ನ ಗ್ರಂಥವನ್ನ ಸಿಂಹಾಸನದ ಪಕ್ಕದಲ್ಲಿಟ್ಟು ಆಳ್ವಿಕೆಯನ್ನು ಮಾಡಿದ ಅಂತ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆ ಎತ್ತರದ ಜಗಲಿಯ ಮೇಲೆ ಕುರಾನ ಮತ್ತು ಪುರಾಣಗಳನ್ನಿಟ್ಟು ಪೂಜಾ ಮಾಡ್ತಿದ್ದ ಅಂದ್ರೆ ಅದು ಎರಡನೇ ದೇವರಾಯ.
ಎರಡನೇ ದೇವರಾಯ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದಂತ ಪಾಯಿಂಟ್ ಹೇಳ್ತೇನೆ ನಿಮಗೆ. ಏನು ಅಂದ್ರೆ, KS ಇಂಟರ್ವ್ಯೂ ಸಂದರ್ಶನ, ಈ ಮೊನ್ನೆ ಒಂದು ಸ್ವಲ್ಪ ಬದಲಾವಣೆ ಆಗಿತ್ತು. ಒಂದು ಪೋಸ್ಟ್ಗೆ 5 ಜನರನ್ನ ಕರಿತಾ ಇದ್ರು, ಒಂದು ಪೋಸ್ಟ್ಗೆ 5 ಜನರನ್ನ. ನಾ ಟೆಲಿಗ್ರಾಮ್ ಅಲ್ಲಿ ಆಗ್ಲಿ ಬಿಟ್ಟು ನೋಡಿ, ಒಂದು ಪೋಸ್ಟ್ಗೆ 5 ಜನರನ್ನ ಕರಿತಾ ಇದ್ರು. ಈ ಪ್ರೆಸೆಂಟ ಒಂದು ಪೋಸ್ಟ್ಗೆ 3 ಜನರನ್ನ ಕರಿಬೇಕು ಅಂತೇಳಿ ಒಂದು ವಿಶೇಷವಾದಂತ ಅಧಿಸೂಚನೆ ಹೊರಬಂದಿದೆ. ಅಧಿಕೃತವಾಗಿ ಇನ್ನ ನಾಳೆ ಅದು ಹಂತಕ್ಕೆ ಬರುತ್ತೆ. 5 ಜನರನ್ನ ಕರೆದ್ರಿಂದ ವಿಳಂಬ ಆಗ್ತದೆ, ಜೊತೆಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಂಗ ಆಗ್ತದೆ. ಅದಕ್ಕೆ 3ೇ ಜನರನ್ನ ಆಯ್ಕೆ ಮಾಡಬೇಕು ಒಂದು ಪೋಸ್ಟ್ಗೆ ಅಂತೇಳಿ, ಸಂದರ್ಶನಕ್ಕೆ 3 ಜನರನ್ನ ಆಯ್ಕೆ ಮಾಡುವಂತೆ ಇವತ್ತ ಉನ್ನತ ಶಿಕ್ಷಣ ಸಚಿವರು, ಪ್ರಾಥಮಿಕ ಶಿಕ್ಷಣ ಸಚಿವರ ಒಂದು ವಿಶೇಷ ಮಾರ್ಗದರ್ಶನದೊಂದಿಗೆ KPSC ಇಂತ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ನೆನಪಿಡಿ, ಈ ಸದ್ಯ ಮತ್ತೆ 400 ಪೋಸ್ಟ್ ಕನ್ಫರ್ಮ್ ಆಗ್ತವೆ. 400 ಪೋಸ್ಟ್ ಈಗಾಗಲೇ 106 ಪೋಸ್ಟ್ಗೆ ಅವಕಾಶ ಸಿಕ್ಕಿದೆ. ಈ ಡಿಸೆಂಬರ್ ತಿಂಗಳಲ್ಲಿ KS ಕನ್ಫರ್ಮ್ ಆಗ್ತವೆ. ಚೆನ್ನಾಗಿ ನಿಮ್ಮ ವರ್ಕ್ ಚೆನ್ನಾಗಿ ಇರಲಿ, ಕಂಟಿನ್ಯೂ ಮಾಡಿ ವರ್ಕ್ ಮಾಡಿ. ನನ್ನ ಪಾಠಗಳನ್ನು ನಿರಂತರವಾಗಿ ಕೇಳಿ, ನಾ ಹೆಲ್ಪ್ ಮಾಡ್ತೀನಿ ನಿಮಗೆ. ಅಂತ ಮುಸ್ಲಿಂ ಬಾಂಧವರಿಗೆ ಸೈನ್ಯದಲ್ಲಿ ಅವಕಾಶ ನೀಡಿದ್ದ ಯಾರು ಅಂತಂದ್ರೆ, ಎರಡನೇ ದೇವರಾಯ ಮುಸ್ಲಿಂ ಬಾಂಧವರಿಗೆ ಅವಕಾಶ ನೀಡಿದ್ದ. ಎತ್ತರದ ಜಗಲಿಯ ಮೇಲೆ ಕುರಾನ ಮತ್ತು ಪುರಾಣಗಳನ್ನಿಟ್ಟು ಆಳ್ವಿಕೆ ಮಾಡಿದಂತ ದೊರೆ ಪ್ರಶ್ನೆ ಕೇಳಿದ್ದಾರೆ. ಎತ್ತರದ ಜಗಲಿಯ ಮೇಲೆ ಕುರಾನ ಮತ್ತು ಪುರಾಣಗಳನ್ನಿಟ್ಟು ಆಳ್ವಿಕೆ ಮಾಡಿದ ದೊರೆ ಯಾರು ಅಂತ ಪ್ರಶ್ನೆಯಾಗಿದೆ. ಇದು ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ದಾರೆ. ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗೆ ಯಾರು ಅಂತ ಪ್ರಶ್ನೆಯಾಗಿದೆ. ಅಂದ್ರೆ ನೆನಪಿರಲಿ, ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಅಬ್ದುಲ್ ರಜಾಕ್. ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಅಬ್ದುಲ್ ರಜಾಕ್. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ ಯಾರಂದ್ರೆ ಅಬ್ದುಲ್ ರಜಾಕ್. ಯಾವ ವರ್ಷ ಭೇಟಿ ಕೊಡ್ತಾನಂದ್ರೆ 1442ರಲ್ಲಿ ಭೇಟಿ ಕೊಟ್ಟ ಅಬ್ದುಲ್ ರಜಾಕ್. ನೆನಪಿಡಿ ಸ್ನೇಹಿತರೆ, ಅಬ್ದುಲ್ ರಜಾಕ್ 1442ರಲ್ಲಿ ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ ಅಬ್ದುಲ್ ರಜಾಕ್ ಅವ್ ಹೇಳ್ತಾನೆ ಏನು ಅಂದ್ರೆ, ಇಂಥ ಸಾಮ್ರಾಜ್ಯವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ ಅಂತ. ವಿಜಯನಗರದಂತ ಸಾಮ್ರಾಜ್ಯ ಭೂಮಿಯ ಮೇಲೆ ಇಂಥ ಸಾಮ್ರಾಜ್ಯವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ. ನೆನಪಿಡಿ, ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತ ಎಲ್ಲಾ ಪ್ರವಾಸಿಗರಲ್ಲಿ ಎಲ್ಲರೂ ಪ್ರವಾಸಿಗರು, ಆದರೆ ಅಬ್ದುಲ್ ರಜಾಕ ರಾಯಭಾರಿ, ಪರ್ಷಿಯಾದ ರಾಯಭಾರಿ. ಉಳಿದರೆಲ್ಲ ಪ್ರವಾಸಿಗರು, ಈತ ರಾಯಭಾರಿ. ನೆನಪಿಡಿ, ಐಡಿಯಾ ಬಂತ? ಅವರೆಲ್ಲ ಪ್ರವಾಸಿಗರು, ನಿಕೋಲೋ ಕೌಂಟಿ ಆಗಲಿ, ಡೊಮಿಂಗೋ ಪಯಾಸ್ ಆಗಲಿ, ಬಾರ್ಬೋಸ್ ಆಗಲಿ, ನಿಕಿಟಿನ್ ಆಗಲಿ, ನ್ಯೂನಿಚ್ ಆಗಲಿ, ಅವರೆಲ್ಲ ಏನು ಅಂದ್ರೆ ಪ್ರವಾಸಿಗರು. ಆದರೆ ಅಬ್ದುಲ್ ರಜಾಕ್ ಯಾರು ಅಂತಂದ್ರ ರಾಯಭಾರಿ. ಓಕೆನಾ? ಎಸ್ ಎಸ್. 1442ರಲ್ಲಿ ಅಬ್ದುಲ್ ರಜಾಕ್ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟು ಹೇಳ್ತಾನೆ, ಇಂಥ ಸಾಮ್ರಾಜ್ಯವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ. ಎಂತ ಅದ್ಭುತವಾದ ಸಾಮ್ರಾಜ್ಯ! ಬ್ರಾಹ್ಮಣರಿಗೆ ಗೌರವಿಸ್ತಾ ಇದ್ದಾರೆ, ಮೌಲಾನಗಳಿಗೆ ಗೌರವಿಸ್ತಾ ಇದ್ದಾರೆ, ಬಲಾಢ್ಯವಾಗಿರುವಂತ ದೊರೆ, ಎತ್ತರದ ಜಗಲಿಯ ಮೇಲೆ ಕುರಾನ ಮತ್ತು ಪುರಾಣಗಳನ್ನು ಇಟ್ಟು ಆಳ್ವಿಕೆ ಮಾಡಿದಂತ ಒಂದು ಸಾಮ್ರಾಜ್ಯ ಯಾವುದಂದ್ರೆ ವಿಜಯನಗರ ಸಾಮ್ರಾಜ್ಯ. ಆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ, ಆರಂಭದ ಪ್ರಸಿದ್ಧ ದೊರೆ ಯಾರಂದ್ರೆ ಎರಡನೇ ದೇವರಾಯನನ್ನ ಗಜಬೇಂಟಾರ ಅಂತ ಕರಿತಾ ಇದ್ರು ಸ್ನೇಹಿತರೆ, ಗಜಬೇಂಟಾರ. ಈತನ ಆಸ್ಥಾನದಲ್ಲಿ, ಎರಡನೇ ದೇವರಾಯನ ಆಸ್ಥಾನ, ಇಲ್ಲಿ ಕ್ವಶನ್ ಆಗಿದೆ. ಲಕ್ಕಣ್ಣ ದಂಡೀಶ ಅನ್ನುವಂತ ಒಬ್ಬ ಸೇನಾಪತಿ ಇದ್ದ. ಲಕ್ಕಣ್ಣ ದಂಡೀಶ ಶ್ರೀಲಂಕಾದಿಂದ ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡ ಅಂತ. ಆದ್ದರಿಂದ ಈತನಿಗೆ ದಕ್ಷಿಣ ಸಮುದ್ರಾಪತಿ ಅನ್ನುವಂತ ಬಿರುದಿತ್ತು. ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಪಾಯಿಂಟ್ ಅನ್ನು ತಿಳ್ಕೊಳ್ಳಿ ಸಾಕು, ನನಗೆ ಹೆಚ್ಚಿಗೆ ಬೇಕಾಗಿಲ್ಲ. ಒಂದೊಂದು ಪಾಯಿಂಟ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಎರಡನೇ ದೇವರಾಯ ಅಂತ ನೆನಪಿಡಿ, ಎರಡನೇ ದೇವರಾಯನ ಗಜಬೇಂಟಾರ ಅಂತ ಕರಿತಿದ್ರು. ಓಕೆನಾ? ಎರಡನೇ ದೇವರಾಯನ ಗಜಬೇಂಟ ಅಂತ ಕರಿತಿದ್ರು, ಪ್ರೌಢ ದೇವರಾಯ ಅಂತ ಕರಿತಿದ್ರು. ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಯಾರು? ಅಬ್ದುಲ್ ರಜಾಕ್. ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ನಿಖಿಲೋ ಕೌಂಟಿ ಮತ್ತು ನಿಖಿಲ್ ಅಂತ ಬರೆದಿರಿ. ನಿಖಿಲ್ ಎಲ್ಲಿ ದೀಪ? ಅವರಲ್ಲ, ಇವ್ರು ಬೇರೆ. ಯಾರು? ಲಕ್ಕಣ್ಣ ದಂಡೀಶ. ಈತ ಯಾರು? ಲಕ್ಕಣ್ಣ ದಂಡೀಶ ಯಾರಂದ್ರೆ ಎರಡನೇ ದೇವರಾಯನ ಆಸ್ಥಾನದಲ್ಲಿರುವಂತ ಒಬ್ಬ ಮಂತ್ರಿ, ಲಕ್ಕಣ್ಣ ದಂಡೀಶ. ಈತನ ಪ್ರಸಿದ್ಧವಾದ ಬಿರುದು ಏನಂದ್ರೆ ದಕ್ಷಿಣ ಸಮುದ್ರಾಪತಿ ಅನ್ನುವಂತ ಬಿರುದಿತ್ತು. ದಕ್ಷಿಣ ಸಮುದ್ರಾಪತಿ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂದ್ರೆ ಲಕ್ಕಣ್ಣ ದಂಡೀಶ. ಹಾಗಾದ್ರೆ ಈತನ ಆಸ್ಥಾನಕ್ಕೆ ಆಗಲೇ ಹೇಳಿದೆ ನಿಮಗೆ, ರಾಯಭಾರಿ, ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಪರ್ಷಿಯಾದ ರಾಯಭಾರಿ ಆಗಿದ್ದ. ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಹೇಳ್ತಾನೆ,
ವಿಜಯನಗರದಂತ ಸಾಮ್ರಾಜ್ಯ ನಗರ ಈ ಜಗತ್ತಿನಲ್ಲಿ ಕಂಡಿಲ್ಲ ಕೇಳಿಲ್ಲ ಅಂತೇಳಿ ವರ್ಣನೆ ಮಾಡಿದಂತ ಒಬ್ಬ ಪ್ರವಾಸಿಗ ಯಾರು ಅಂದ್ರೆ ಅಬ್ದುಲ್ ರಜಾಕ್. ಇವನ ನಂತರ ಮಲ್ಲಿಕಾರ್ಜುನ, ಪ್ರತಾಪ ರುದ್ರದೇವ, ಮಗ ವಿರೂಪಾಕ್ಷ ಪ್ರೌಢ ದೇವರಾಯರು ಆಳ್ವಿಕೆ ಮಾಡ್ತಾರೆ. ಒಂದನೆನಪಿಡಿ, ವಿರೂಪಾಕ್ಷ ಪ್ರೌಢರಾಯ ದೇವರಾಯ ಅಂತ ಏನ್ ಕರಿತೀವಲ್ಲ, ಈ ವಿರೂಪಾಕ್ಷ ಪ್ರೌಢರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಯಾರು ಹೇಳಿ? ವಿರೂಪಾಕ್ಷ ಪ್ರೌಢರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಯಾರು? ಒಂದು ಕ್ಲೀವ್ ಕೊಡ್ತೇನೆ ನೋಡಿ, ರಷ್ಯಾದ ಪ್ರವಾಸಿಗ ಭೇಟಿ ಕೊಡ್ತಾನೆ. ರಷ್ಯಾದ ಪ್ರವಾಸಿಗ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕೆ ಎಸ್ ಇದೇ ಈ ಚಾಪ್ಟರ್ ಮೇಲೆ ಮೂರು ಕ್ವಶನ್ ಕೇಳಾನು ಮೊನ್ನೆ 2017 ಕೆ ಎಸ್ ಮೂರು ಕ್ವಶನ್ಗಳು ಇದೇ ಚಾಪ್ಟರ್ ಮೇಲೆ ಕೇಳಿದ್ದಾನೆ. ಯಾವ ಎಂಗಲ್ದ ಕೇಳ್ತಾನೆ ಹೇಳಕ್ಕಾಗಲ್ಲ, ರೆಡಿ ಇರಿ. ವಿರೂಪಾಕ್ಷದ ಪ್ರೌಢ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಯಾರು ಅಂದ್ರ ರಷ್ಯಾ ದೇಶದ ಪ್ರವಾಸಿಗ ನಿಕಿಟಿನ್. ನಿಕಿಟಿನ್ 1470ರಲ್ಲಿ ಭೇಟಿ ಕೊಟ್ಟ, 1470ರಲ್ಲಿ ನಿಕಿಟಿನ್ ರಷ್ಯಾದ ಪ್ರವಾಸಿಗ. ಮೂರು ಪ್ರವಾಸಿಗರು ಬಂದ್ರು, ಮೂರು ಪ್ರವಾಸಿಗರು. ಇಟಲಿಯ ಪ್ರವಾಸಿಗ ನಿಕಿಲೋ ಕೌಂಟಿ ಬಂದ ಆಗಲೇ, ಓಕೆನಾ? ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ? ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ಅಬ್ದುಲ್ ರಜಾಕ್, ಓಕೆನಾ? ಅಬ್ದುಲ್ ರಜಾಕ್. ಇನ್ನ ವಿರೂಪಾಕ್ಷರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ನಿಕಿಟಿನ್. ನಿಕಿಟಿನ್ ಇಲ್ಲಿಗೆ ಸಂಗಮ ಮನೆತನ ಕಂಪ್ಲೀಟ್ ಆಯ್ತು. ಸಂಗಮ ಮನೆತನದ ಕೊನೆಯ ದೊರೆ ಯಾರಂದ್ರೆ ಪ್ರೌಢರಾಯ. ಪ್ರೌಢರಾಯ ಸಂಗಮ ಮನೆತನದ ಕೊನೆಯ ದೊರೆ ಯಾರಂದ್ರೆ ಪ್ರೌಢರಾಯ. ಶಿವು ಕೇಳಿಸ್ತಾ ಇದೆಯಾ? ಸಚಿನ್, ಸಚಿನ್ ಶಿವು, ಎಸ್, ಕ್ಲಿಯರ್ ಇದೆಯಲ್ಲ, ಏನು ತೊಂದರೆ ಇಲ್ಲಲ್ಲ. ಓಕೆ ಓಕೆ ಓಕೆ. ಎಸ್ ಎಸ್ ಎಸ್. ಇನ್ನ ಸ್ನೇಹಿತರೆ, ಸಾಳುವ ಸಂತತಿ ಅಂತ ಬರ್ತದೆ. ಸಾಳುವ ಸಂತತಿಯ ವಿಶೇಷ ಏನು ಅಂದ್ರೆ 1485-1505 ಸಾಳುವ ಸಂತತಿ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಮನೆತನ ಯಾವ್ದಂದ್ರ ಸಾಳುವ ನರಸಿಂಹ ಅನ್ನುವಂತ ವ್ಯಕ್ತಿ. ವಿಜಯನಗರ ಸಾಮ್ರಾಜ್ಯವನ್ನ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಸ್ಥಾಪಕ ಯಾರಂದ್ರ ಸಾಳುವ ನರಸಿಂಹ ನಾಯಕ. ಸಾಳುವ ವಿಜಯನಗರ ಸಾಮ್ರಾಜ್ಯವನ್ನ ಅತ್ಯಂತ ದೀರ್ಘವಾಗಿ ದೀರ್ಘವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರ ಸಂಗಮ ಮನೆತನ. ಆದರೆ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರ ಸಾಳುವ ಸಂತತಿ. ಸಾಳುವ ಸಂತತಿ ಈ ಒಂದು ಸಾಳುವ ವೀರ ನರಸಿಂಹ ನಾಯಕನ ಹಿರಿಯ ಮಗ ಯಾರಂದ್ರ ತಿಮ್ಮಪ್ಪ ಭೂಪ. ಸಿಂಹಾಸನದಲ್ಲಿ ಕೂಡಿಸಿ ತುಳುವ ನರಸನಾಯಕ ರಾಜಪ್ರತಿನಿಧಿಯಾಗಿ ಆಳ್ವಿಕೆ ಮಾಡ್ತಾನೆ. ನಂತರ ತುಳುವ ನರಸನಾಯಕ 1503ರಲ್ಲಿ ತುಳುವ ನರಸರಾಯಕ ಮರಣ ಹೊಂದಿದ. ಆಗ ತುಳುವ ವೀರ ನರಸಿಂಹ ರಾಜಪ್ರತಿನಿಧಿಯಾಗಿ ಸಾಳುವ ಸಂತತಿಯ ಇಮ್ಮಡಿ ಸಾಳುವ ನರಸಿಂಹ ನಾಯಕನನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದ ಅಂತ. ಹಾಗಾದರೆ ತುಳುವ ಸಂತತಿಯ ಸ್ಥಾಪಕನಾಗಿರುವಂತ ವೀರ ನರಸಿಂಹ ಶ್ರೀಕೃಷ್ಣ ದೇವರಾಯನ ತಂದೆ ಇತ್ತ ವೀರ ನರಸಿಂಹ ಏನ್ ಮಾಡ್ತಾನಂದ್ರೆ ಸಾಳುವ ಸಂತತಿಯ ಕೊನೆಯ ದೊರೆ ಇಮ್ಮಡಿ ಸಾಳುವ ನರಸನಾಯಕನನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದ. ಇಮ್ಮಡಿ ಸಾಳುವ ನರಸನಾಯಕನನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದವರು ಯಾರಂದ್ರ ವೀರ ನರಸಿಂಹ ತುಳುವ ಸಂತತಿಯ ಸ್ಥಾಪಕ. ನೋಡಿ ಇಲ್ಲಿ, ಎಸ್, ಆಗಲೇ ಹೇಳಿದೆ ನಿಮಗೆ ತುಳುವ ಸಂತತಿ. ಈ ಮನೆತನವನ್ನ ಆಳಿದಂತ ಡಬಲ್ ಸ್ಟಾರ್, ವಿಜಯನಗರ ಸಾಮ್ರಾಜ್ಯವನ್ನ ಆಳಿದಂತ ಒಂದು ಅದ್ಭುತವಾದಂತ ಮನೆತನ ಯಾವುದಂದ್ರೆ ಅದು ತುಳುವ ಸಂತತಿ. 1505-1570ರವರೆಗೆ, ವೆರಿ ಇಂಪಾರ್ಟೆಂಟ್. ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತ ಮನೆತನ ಯಾವುದಂದ್ರೆ ತುಳುವ ಸಂತತಿ. ತುಳುವ ಸಂತತಿಯ ಸ್ಥಾಪಕ ಯಾರಂದ್ರ ವೀರ ನರಸಿಂಹ ಯಾರು ಅಂದ್ರ ಶ್ರೀಕೃಷ್ಣ ದೇವರಾಯನ ತಾಯಿ ತಂದೆ ಯಾರಂದ್ರ ವೀರ ನರಸಿಂಹ. ಈ ಮನೆತನದ ಶ್ರೇಷ್ಠ ದೊರೆ ಯಾರಂದ್ರ ಶ್ರೀಕೃಷ್ಣ ದೇವರಾಯ. ಈ ಮನೆತನದ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ. ತುಳುವ ಸಂತತಿ ದೇಹವನ್ನು ದಂಡಿಸದೆ ಮಾಯವನ್ನು ಖಂಡಿಸದೆ ಉಂಡುಂಡು ಸ್ವರ್ಗಕ್ಕೆ ಹೋದರೆ ಸ್ವರ್ಗವನ್ನು ಬಂಟನಾಳುವನ ಸರ್ವಜ್ಞ. ಮಾರ್ನಿಂದ ಇನ್ನಿವತ್ತನ್ನು ವರ್ಕ್ ಮಾಡಿದ್ದೀರಿ, ಈಗೂ ವರ್ಕ್ ಮಾಡಿ.
ಒಂದು ಜಾಬ್ ಪಡಿಬೇಕು ಅಂದ್ರೆ ಸಾಕಷ್ಟು ಪರಿಶ್ರಮ ಬೇಕು. ನಾ ಹೇಳಿನಿ, ಪದೇ ಪದೇ ಅದೇ ಹೇಳ್ತೀನಿ, ಹವ್ಯಾಸ ಬದಲಿಸಿ ನೋಡು ಹಣೆ ಬರ ಬದಲಾದಿತ್ತು, ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾದಿತ್ತು, ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ದೋಣಿ ತನ್ನ ದಡ ಸೇರಿತು ಅಂತ. ಓಕೆನಾ? ಪ್ಲೀಸ್ ಅಪ್ಪಿ, ಚೆನ್ನಾಗಿ ಓದ್ರಿ, ಪರ್ಫೆಕ್ಟ್ ಆಗ್ಬೇಕು ನೀವೆಲ್ಲ. ಪ್ರತಿಯೊಂದು ವಿಚಾರಗಳು ಏನೇನಿದೆ ಹೆಂಗೆಂಗೆ ಕಲಿಬೇಕು ಅನ್ನೋದು ಬಹಳ ಮುಖ್ಯ. ನಾನು ಫ್ರೀ ಕ್ಲಾಸ್ ದಿನ 1 ಗಂಟೆ ನಿಮಗಾಗಿ 1 ತಾಸು ಫ್ರೀ ಕ್ಲಾಸ್ ಹೇಳತ್ತೀನಿ. ನನ್ನ ಅನ್ನ ಅಕಾಡೆಮಿಯಲ್ಲಿ ಇರುವವರಿಗೂ ಕೂಡ ಪ್ರತಿದಿನ 1 ಗಂಟೆ ನಿಮ್ ಫ್ರೀ, ನಿಮಗಾಗಿ 1 ಗಂಟೆ, ಅದು ಏನೇ ಕಾಲಕ್ಕೆ 1 ಗಂಟೆ ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೀನಿ, ಅದು ಯಾವ ಬೇಕಾ ಸಬ್ಜೆಕ್ಟ್ ಅಲ್ಲಕ್ಕೆ. ಓಕೆನಾ? ಎಸ್. ಹಾಗಾದ್ರೆ ಶ್ರೀಕೃಷ್ಣದೇವರಾಯ ಸ್ನೇಹಿತರೆ, 1509 ರಿಂದ 1529, 2019 ಮಾರ್ಚ್ ತಿಂಗಳಲ್ಲಿ ಕೇಳಿದಂತ ಸಿವಿಲ್ ಪಿ ಎಸ್ ಐ ಪ್ರಶ್ನೆ ಇದು. ಮೋಸ್ಟ್ಲಿ ಮಾರ್ಚ್ ಅಥವಾ ಆರ್ ಎಸ್ ಐ ಪಿ ಎಸ್ ಐ ಇದೇ ಒಂದು ವರ್ಷದಲ್ಲಿ ಕೇಳಿದ ಪ್ರಶ್ನೆ, ಶ್ರೀಕೃಷ್ಣ ದೇವರಾಯನ ಕಾಲಾವಧಿ ಎಷ್ಟು ಅಂತ ಕೇಳಿದ್ದ. ಇಲ್ಲಿವರೆಗೆ ಯಾವ ಅರಸನ ಕಾಲಾವಧಿ ಕೇಳಿಲ್ಲ, ಆದರೆ ಮೊಟ್ಟ ಮೊದಲ ಬಾರಿಗೆ ಶ್ರೀಕೃಷ್ಣ ದೇವರಾಯ ಎಷ್ಟು ಫೇಮಸ್ ಅದ ಅನ್ನೋದಕ್ಕೆ ಸಾಕ್ಷಿ ಶ್ರೀಕೃಷ್ಣ ದೇವರಾಯನ ಕಾಲಾವಧಿ ಕೇಳಿದ್ರು, 1509 ರಿಂದ 1529 ಶ್ರೀಕೃಷ್ಣ ದೇವರಾಯ. ಡಾಕ್ಟರ್ ಈಶ್ವರಿ ಪ್ರಸಾದ್ ಅನ್ನುವಂತ ಇತಿಹಾಸಕಾರ ಹೇಳ್ತಾರೆ, ಇವರ ಆಳ್ವಿಕೆ ವಿಜಯನಗರ ಇತಿಹಾಸದಲ್ಲಿ ನವಯುಗಕ್ಕೆ ನಾಂದಿಯಾಯಿತು ಅಂತ. ಈ ಭಾರತ ದೇಶ ಕಂಡ ಹೆಮ್ಮೆಯ ಇತಿಹಾಸಗಾರತಿ ಯಾರು ಅಂದ್ರೆ ಡಾಕ್ಟರ್ ಈಶ್ವರಿ ಪ್ರಸಾದ್. ಡಾಕ್ಟರ್ ಈಶ್ವರಿ ಪ್ರಸಾದ್ ಅನ್ನುವಂತ ಇತಿಹಾಸಕಾರ ಹೇಳ್ತಾರೆ, ಇವರ ಆಳ್ವಿಕೆ ವಿಜಯನಗರ ಇತಿಹಾಸದಲ್ಲಿ ನವಯುಗಕ್ಕೆ ನಾಂದಿಯಾಯಿತು ಅಂತ. ಎಷ್ಟು ಅದ್ಭುತವಾದ ಅರಸ ಶ್ರೀಕೃಷ್ಣ ದೇವರಾಯ ಅಂದ್ರೆ ಫೆರಿಸ್ತಾ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. ನಿಮ್ಗೆ ಗೊತ್ತಿರಲಿ, ಫೆರಿಸ್ತಾ ಎಂಬ ಇತಿಹಾಸಕಾರ ಹೆಂಗ್ ಹೇಳ್ತಾನಂದ್ರೆ, ಶ್ರೀಕೃಷ್ಣ ದೇವರಾಯ ಎಂತ ಒಂದು ಆಳ್ವಿಕೆಯನ್ನು ಮಾಡ್ತಾನೆ, ಎಂತ ಒಬ್ಬ ಅದ್ಭುತವಾದ ದೊರೆ ಇದ್ದ ಅಂದ್ರೆ, ಶ್ರೀಕೃಷ್ಣ ದೇವರಾಯ ಸಿಂಹಾಸನ ಮೇಲೆ ಕುಳಿತುಕೊಂಡು ನೋಡಿ, ಶ್ರೀಕೃಷ್ಣ ದೇವರಾಯ ಸಿಂಹಾಸನ ಮೇಲೆ ಕುಳಿತುಕೊಂಡು ಆಳ್ವಿಕೆಯನ್ನು ಮಾಡುವಾಗ ಸುತ್ತಲಿನ ದೊರೆಗಳು ನೇರವಾಗಿ ಅಲ್ಲ, ಓರೆಗಣ್ಣಿಂದ ನೋಡಕ್ ಸಾಧ್ಯ ಆಗ್ಲಿಲ್ಲ ಅಂತ. ನೇರವಾಗಿ ನೋಡೋ ಸೆಕೆಂಡ್ರಿ ಅದು, ಓರೆಗಣ್ಣಿಂದ ನೋಡಕ್ ಆಗ್ಲಿಲ್ಲ ಅಂತ. ಅಂತ ಒಬ್ಬ ಬಲಾಢ್ಯ ದೊರೆ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ ಅಂತ. ನೇರವಾಗಿ ನೋಡೋದು ಬೇಡ, ಓರೆಗಣ್ಣಿಂದ ನೋಡಕ್ ಸಾಧ್ಯ ಆಗ್ಲಿಲ್ಲ ಅಂತ. ಅಂತ ಒಬ್ಬ ಪ್ರಬಲ ದೊರೆ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ. ಒಡಿಸಾ ರಾಜ್ಯದವರೆಗೆ ತನ್ನ ಸಾಮ್ರಾಜ್ಯವನ್ನ ಕಟ್ಟಿ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನ ಆರಿಸಿದಂತ ಹೆಮ್ಮೆಯ ಒಬ್ಬ ದೊರೆ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ ಸ್ನೇಹಿತರೆ, ಶ್ರೀಕೃಷ್ಣ ದೇವರಾಯ. ಹಾಗಾದ್ರೆ ಪ್ರೊಫೆಸರ್ ಕೃಷ್ಣ ಶಾಸ್ತ್ರಿ ಅನ್ನುವಂತ ಅವರು ಮುಂದುವರೆದು ಹೇಳ್ತಾರೆ, ದಕ್ಕನ್ನಿನ ಹಿಂದೂ ಮುಸ್ಲಿಂ ದೊರೆಗಳಲ್ಲಿ, ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಹೇಳ್ತಾರೆ, ದಕ್ಕನ್ನಿನ ಹಿಂದೂ ಮುಸ್ಲಿಂ ದೊರೆಗಳಲ್ಲಿ ಶ್ರೀಕೃಷ್ಣ ದೇವರಾಯನಿಗೆ ಸರಿ ಸಮಾನ ಯಾರು ಇಲ್ಲ ಅಂತ. ಶ್ರೀಕೃಷ್ಣ ದೇವರಾಯನಿಗೆ ಹಿಂದೂ ಅರಸಗಳಲ್ಲಿ ಸರಿ ಸಮಾನ ಇಲ್ಲ, ಇಸ್ಲಾಂ ಅರಸರಲ್ಲಿ ಸರಿ ಸಮಾನ ಇಲ್ಲ. ಅಂತ ಒಬ್ಬ ಬಲಾಢ್ಯ ದೊರೆ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ. ನೆನ್ಪಿಡಿ, ಎಷ್ಟು ಅದ್ಭುತವಾಗಿ ಶ್ರೀಕೃಷ್ಣ ದೇವರಾಯ ಆಳ್ವಿಕೆಯನ್ನು ಮಾಡಿರಬಹುದು. ಹಾಗಾದ್ರೆ ಪ್ರೊಫೆಸರ್ ಕೃಷ್ಣ ಶಾಸ್ತ್ರಿ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಏನು ಅಂದ್ರೆ, ದಕ್ಷಿಣ ಭಾರತ ದೊರೆಗಳಲ್ಲಿ ಸರ್ವಶ್ರೇಷ್ಠನಾಗಿದ್ದು ಇತಿಹಾಸದ ಪುಟಗಳ ಮೇಲೆ ತನ್ನದೇ ಆದಂತ ಕಾಂತಿಯನ್ನ ಬೀರುತ್ತಾನೆ ಯಾರು ಅಂದ್ರೆ ಶ್ರೀಕೃಷ್ಣ ದೇವರಾಯ. ಪ್ರೊಫೆಸರ್ ಕೃಷ್ಣ ಶಾಸ್ತ್ರಿ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, ದಕ್ಷಿಣ ಭಾರತದ ದೊರೆಗಳಲ್ಲಿ ಸರ್ವಶ್ರೇಷ್ಠನಾಗಿದ್ದು ಇತಿಹಾಸದ ಪುಟಗಳ ಮೇಲೆ ತನ್ನ ಕಾಂತಿಯನ್ನ ಬೀರುತ್ತಾನೆ ಅಂತ. ಅಂತ ಒಬ್ಬ ಶ್ರೇಷ್ಠ ದೊರೆ ಶ್ರೀಕೃಷ್ಣ ದೇವರಾಯ. ಹಾಗಾದ್ರೆ ಶ್ರೀಕೃಷ್ಣ ದೇವರಾಯನ ಸಾಧನೆಗಳನ್ನ ನೋಡಿದಾಗ ಸ್ನೇಹಿತರೆ, ಆತನ ಮೊದಲ ದಾಳಿ 1510ರಲ್ಲಿ ಬಿಜಾಪುರದ ಮೇಲೆ ದಾಳಿ. ಆತನ ಮೊಟ್ಟ ಮೊದಲ ದಾಳಿ ಯಾವುದಂದ್ರೆ ಬಿಜಾಪುರದ ಮೇಲೆ ದಾಳಿ. ಬಿಜಾಪುರದ ಯೂಸುಫ್ ಆದಿಲ್ ಶಾ ಯಾರು ಅಂದ್ರ, ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ, ಮತ್ತು ಮತ್ತು ಬೀದರದ ಮೊಹಮ್ಮದ್ ಶಾ. ನೆನ್ಪಿಡಿ, ಶ್ರೀಕೃಷ್ಣ ದೇವರಾಯನ ಮೊಟ್ಟ ಮೊದಲ ದಾಳಿ ಎಲ್ಲಿಗಂದ್ರ ಬಿಜಾಪುರದ ಮೇಲೆ ದಾಳಿ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್, ಬಿಜಾಪುರದ ಮೇಲೆ ದಾಳಿ 1510ರಲ್ಲಿ ಬಿಜಾಪುರದ ಮೇಲೆ ದಾಳಿ ಮಾಡಿ ಯೂಸುಫ್ ಆದಿಲ್ ಶಾ ಬೀದರದ ಮೊಹಮ್ಮದ್ ಆದಿಲ್ ಶಾನನ್ನ ಸೋಲಿಸುವಲ್ಲಿ ಯಶಸ್ವಿಯಾದ ಯಾರು ಅಂದ್ರೆ ಶ್ರೀಕೃಷ್ಣ ದೇವರಾಯ. ಯುದ್ಧ ಭೂಮಿ ಡೋಣಿ ಕಾಳಗ ನಡೆದ ಸ್ನೇಹಿತರೆ, ಆ ಡೋಣಿ ಕಾಳಗದಲ್ಲಿ ಶ್ರೀಕೃಷ್ಣ ದೇವರಾಯ ಗದೆ ತೊಗೊಂಡ್ರೆ ಯೂಸುಫ್ ಆದಿಲ್ ಶಾಹಿ ತಲೆ ಹೊಡೆದು ಹೋಗ್ಬಿಡ್ತು. ಯುದ್ಧ ಭೂಮಿಯಲ್ಲಿ ತಲೆ ಹೊಡೆದು ರಕ್ತ
ಅದನ್ನ ನೋಡಿ ಬೀದರದ ಮೊಮ್ಮಾಷ ಎಪ್ಪು ಸತ್ನ ಎಪ್ಪು ಅಂತ ಬಿಟ್ಟು ಓಡದೆ ಓಡದೆ ಒಂದ್ ಸೌಂಡ್, ಯುದ್ಧ ಭೂಮಿಯನ್ನು ಬಿಟ್ಟು ಓಡಕ್ ಶುರು ಮಾಡಿಬಿಟ್ಟ. ಯಾರು ಬೀದರದ ಮೊಮ್ಮದ ಶಾ ಕಂಟಿ ಮುಳ್ಳಾಗಿ ಜಿಗಿದು ನನ್ ಜೀವ ಹೊಡಿತನ ಬಾ ಅಂತೇಳಿ ಬಿಟ್ಟು 1510 ಶ್ರೀಕೃಷ್ಣ ದೇವರಾಯನ ಮೊಟ್ಟ ಮೊದಲ ದಾಳಿ ಯಾವ್ದಂದ್ರ ಬಿಜಾಪುರದ ದಾಳಿ. ಹಂಪಿಯಿಂದ ನೇರವಾಗಿ ದಾಳಿ ಮಾಡ್ತಾನೆ, ಹಂಪಿಯಿಂದ ನೇರವಾದ ದಾಳಿ. ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ತುಂಗಭದ್ರಾ ನದಿಯ ದಂಡೆ ಅಂತ ಕರಿತೀವಿ ಸ್ನೇಹಿತರೆ. ತುಂಗಭದ್ರಾ ನದಿಯ ದಂಡೆಯಿಂದ ನೇರವಾಗಿ ಬಿಜಾಪುರದ ಮೇಲೆ ದಾಳಿ ಮಾಡಿ ಬಹಳ ಹತ್ತಿರವಾಗಿರುವಂತ ಏರಿಯಾ ಬಳ್ಳಾರಿ ಬಿಜಾಪುರ ಈ ಭಾಗದಲ್ಲಿ ಅವರು ಆಳ್ವಿಕೆ ಮಾಡಿದ್ದು ತುಂಗಭದ್ರಾ ನದಿಯ ದಂಡೆಯ ಮೇಲೆ. ಹಾಗಾದ್ರೆ 1510 ಬಿಜಾಪುರದ ಆದಿಲ್ಶಾಹಿ ಯೂಸುಫ್ ಆದಿಲ್ಶಾಹಿ ಯುದ್ಧ ಭೂಮಿಯಲ್ಲಿ ಸತ್ತು ಹೋಗ್ತಾನೆ. ಬೀದರದ ಮೊಹಮ್ಮದ್ ಶಾ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗ್ತಾನೆ. ಇದೇ ಸಮಯದಲ್ಲಿ ಇಲ್ಲೊಬ್ಬ ಅರಸ ಇದ್ದ, ಮಂಡ್ಯದಲ್ಲಿ ಒಬ್ಬ ಅರಸ, ಮಂಡ್ಯ ಯಾವುದು ಶ್ರೀರಂಗಪಟ್ಟಣ ಶಿವನ ಸಮುದ್ರ, ಇಲ್ಲಿ ಒಂದು ಸಣ್ಣ ಮನೆತನ ಇತ್ತು. ಯಾವ್ದಂದ್ರ ಉಮ್ಮತ್ತೂರಿನ ಪಾಳೆಗಾರ ಅಂತ. ಉಮ್ಮತ್ತೂರಿನ ಪಾಳೆಗಾರ ನೆನಪಿಡಿ, ಪಾಳೆಗಾರ, ಉಮ್ಮತ್ತೂರಿನ ಪಾಳೆಗಾರ. ಉಮ್ಮತ್ತೂರಿನ ಪಾಳೆಗಾರ ಯಾರು ಅಂದ್ರೆ ಗಂಗರಾಜ ಅಂತ. ಗಂಗರಾಜ ಇವ ಏನ್ ಮಾಡ್ತಿರ್ತಾನಂದ್ರೆ ಸುಮ್ ಸುಮ್ನೆ ಶ್ರೀಕೃಷ್ಣ ದೇವರಾಯನ್ ಕರಿತಿರ್ತಾನ, ಯುದ್ಧ ಮಾಡಂಬ ಯುದ್ಧ ಮಾಡಂಬ ಯುದ್ಧ ಮಾಡಂಬ ಅಂತ. ಅವ್ ಶ್ರೀಕೃಷ್ಣ ದೇವರಾಯ ಅಂತಾನ, ಹೋಗಂಬ ನಿನ್ ಜೊತೆಯಲ್ಲಿ ಯುದ್ಧ ಮಾಡೋದು ನಮ್ಗ ಆಗಲ್ಲಪ್ಪ, ನನ್ ಕೆಲಸದ ಬಹಳ ಅದಾವ, ನಾ ಯುದ್ಧ ಮಾಡಂಗಿಲ್ಲ ಅಂತ. ಇವ ಏನ್ ತಿಳ್ಕೊಂಡಾನ ಅದನ್ನೇ ಪ್ಲಸ್ ಪಾಯಿಂಟ್ ತಿಳ್ಕೊತಾನೆ, ನಾನು ಬಲಾಢ್ಯ ದೊರೆ, ನಾನು ಹೆಮ್ಮೆಯ ದೊರೆ, ಶ್ರೀಕೃಷ್ಣ ದೇವರಾಯನಿಗೆ ಯುದ್ಧಕ್ಕೆ ಬಾ ಅಂದ್ರು ಬರಕ್ ರೆಡಿ ಇಲ್ಲ, ಅಷ್ಟು ಹಂತ ಪ್ರಬಲ ದೊರೆ ಅಂತ ಹೇಳ್ತಿರ್ತಾನ ಉಮ್ಮತ್ತೂರಿನ ಪಾಳೆಗಾರ. ಅಷ್ಟೇ ಅಲ್ಲದೆ ಒಂದು ಅವಾಚ್ಯ ಪದಗಳಿಂದ ನಿಂದಿಸಿ ಒಂದು ಪತ್ರ ಬರೀತಾನೆ ಶ್ರೀಕೃಷ್ಣ ದೇವರಾಯನಿಗೆ, ಏ ಯುದ್ಧ ಮಾಡೇ ಬಿಡಂಬ ಅಂತೇಳಿ. ಅವಾಗ ಶ್ರೀಕೃಷ್ಣ ದೇವರಾಯ ತಲೆ ಕೆಟ್ಟು 1513 ಆತನ ಎರಡನೇ ದಾಳಿ ಯಾವ್ದಂದ್ರ ಉಮ್ಮತ್ತೂರಿನ ಪಾಳೆಗಾರನ ಗಂಗರಾಜನ ಮೇಲೆ ದಾಳಿ. ಉಮ್ಮತ್ತೂರಿನ ಪಾಳೆಗಾರ ಗಂಗರಾಜನ ಮೇಲೆ ಎಲ್ಲಿಂದ ಅಂತಂದ್ರೆ ಹಂಪಿಯಿಂದ ತನ್ನ ಹೋರಾಟ ಆರಂಭ ಮಾಡ್ತಾನೆ. 50,000 ಸೈನಿಕರನ್ನು ತೆಗೆದುಕೊಂಡು ನೇರವಾಗಿ ಆ ಉಮ್ಮತ್ತೂರಿನ ಪಾಳೆಗಾರನ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾನೆ ಸ್ನೇಹಿತರೆ. ಆ ಸಮಯದಲ್ಲಿ ಒಂದು ಘಟನೆ ನಡೀತದೆ ಏನು ಅಂದ್ರೆ, ಉಮ್ಮತ್ತೂರಿನ ಪಾಳೆಗಾರನಿಗೆ ಗೊತ್ತಾಗ್ತದೆ ಶ್ರೀಕೃಷ್ಣ ದೇವರಾಯ ಬರ್ಲಾಗತ್ತಾನೆ, ಶ್ರೀಕೃಷ್ಣ ದೇವರಾಯ ಹೊಂಟಿದ್ದಾನೆ, ಶ್ರೀಕೃಷ್ಣ ದೇವರಾಯ ಕೆಲವೇ ಕ್ಷಣಗಳಲ್ಲಿ ನನ್ನ ಮೇಲೆ ದಾಳಿ ಮಾಡಲಾಗುತ್ತದೆ ಅಂತೇಳಿ ಗುಪ್ತಚರ ಮಾಹಿತಿ ಅವ್ರಿಗೆ ಕೊಟ್ಟು ಬಿಡ್ತದೆ. ಯಾವಾಗ ಶ್ರೀಕೃಷ್ಣ ದೇವರಾಯ ಉಮ್ಮತ್ತೂರಿನ ಕಡೆ ಬರ್ತಾ ಇದ್ದಾನ ಅನ್ನುವಂತ ಸುದ್ದಿಯನ್ನು ಕೇಳಿ ಉಮ್ಮತ್ತೂರಿನ ಪಾಳೆಗಾರ ಗಂಗರಾಜ ಏನ್ ಮಾಡ್ತಾನಂದ್ರೆ ತನ್ನ ಸೈನಿಕರಿಗೆ ಹೇಳ್ತಾನೆ, ಫ್ರೆಂಡ್ ಬರೇ 10 ನಿಮಿಷನೇ ಬರ್ತೀನಿ ಅಂತೇಳಿ ಕುದುರೆಯನ್ನು ತೆಗೆದುಕೊಂಡು ಹೋಗಿ ಕಾವೇರಿ ನದಿಯಲ್ಲಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡಂತ ಒಬ್ಬ ಅದ್ಭುತವಾದ ದೊರೆ ಯಾರಂದ್ರ ಗಂಗರಾಜ. ಉಮ್ಮತ್ತೂರಿನ ಪಾಳೆಗಾರ ಗಂಗರಾಜ ಕಾವೇರಿ ನದಿಯಲ್ಲಿ ಪ್ರಾಣವನ್ನು ಬಿಟ್ಟು ಹೆಮ್ಮೆಯ ಕನ್ನಡಿಗರ ಇತಿಹಾಸದಲ್ಲಿ ಸುವರ್ಣ ಪುಟಕ್ಕೆ ಸೇರಿದಂತ ಒಬ್ಬ ದೊರೆ ಯಾರಂದ್ರ ಗಂಗರಾಜ. ಬೇಕಾಗಿತ್ತ ಇದು, ತನ್ನ ಕಡೆ ಯುದ್ಧ ಮಾಡುವ ಸಾಮರ್ಥ್ಯ ಇಲ್ಲ ಅಂದ್ರ ಎದಿ ಹೊಡೆದು ಹೋಗಿ ನೀರ ಬಿದ್ದಸ ಇದ್ ಏನ್ ಕೆಲಸ ಇತ್ತು, ಸುಮ್ ತನ್ನ ಪಾಡಿಗೆ ತಾಯಿ ಏನದ ಅದು ಆಳ್ವಿಕೆ ಮಾಡ್ಕೊಂಡು ಇರದ್ ಬಿಟ್ಟು ಸುಮ್ ಸುಮ್ ಯುದ್ಧ ಮಾಡಂಬ ಯುದ್ಧ ಮಾಡಂ. ಶ್ರೀಕೃಷ್ಣ ದೇವರಾಯ ದಕ್ಷಿಣ ಭಾರತದ ಡಾನವ್ ಪ್ರಸಿದ್ಧ ದೊರೆ, ಅಂತ ದೊರೆಯನ್ನು ಕರೆದು ಯುದ್ಧ ಮಾಡಂಬ ಅಂತ ಎದಕ್ ಬೇಕಾಗಿತ್ತಪ್ಪ ಗಂಗರಾಜ ನಿನ್ಗ, ಗಂಗಾ ನದಿಯಲ್ಲಿ ಕಾವೇರಿ ನದಿಯ ಬೀಳಂತ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ಅಂತ ಒಬ್ಬ ಅಸಮರ್ಥ ದೊರೆ ಇದ್ದ ಗಂಗರಾಜ ಅಂತ. ಅದೇ ಸಮಯದಲ್ಲಿ ಇನ್ನೊಂದು ಘಟನೆ ನಡೀತ ಸ್ನೇಹಿತರೆ, 1513 ಶ್ರೀಕೃಷ್ಣ ದೇವರಾಯನ ತಾಯಿ ಹೇಳ್ತಾಳೆ, ಯಾರು ನಾಗಲಾದೇವಿ, ಯಪ್ಪ ನಿನ್ನ ದಾಳಿ ಇಂತ ಸಣ್ಣ ಪುಟ್ಟ ಅರಸರ ಮೇಲೆ ದಾಳಿ ಮಾಡೋದಲ್ಲ, ನಿನ್ನ ದಾಳಿ ಏನೇ ಇದ್ರು ಕೂಡ ಒಡಿಸಾ ರಾಜ್ಯದ ಮೇಲೆ ದಾಳಿ ಆಗ್ಬೇಕು, ಒಡಿಸಾ ರಾಜ್ಯದ ಗಜಪತಿ ರುದ್ರನ ಮೇಲೆ ದಾಳಿ ಆಗ್ಬೇಕು. ಯಾಕೆ ಒಡಿಸಾ ರಾಜ್ಯದ ಗಜಪತಿ ರುದ್ರನ ಮೇಲೆ ದಾಳಿ ಆಗ್ಬೇಕಂದ್ರ, ನೀ ಚಿಕ್ಕವಿದ್ದಾಗ ನಿನ್ನ ತಂದೆಯ ಮೇಲೆ ದಾಳಿಯಾಗಿದೆ, ನಿನ್ನ ತಂದೆಯ ಮೇಲೆ ದಾಳಿ ಮಾಡಿ ನಿನ್ನ ತಂದೆಗೆ ಹೊಡೆದು ಶ್ರೀಕೃಷ್ಣ ಮೂರ್ತಿಯನ್ನ ಕದ್ದುಕೊಂಡು ಹೋಗಿದ್ದಾನೆ. ಯಾರು ಅಂದ್ರ ಒಡಿಸಾ ರಾಜ್ಯದ ಅರಸ ಗಜಪತಿ ರುದ್ರ, ಗಜಪತಿ ಪ್ರತಾಪ ರುದ್ರ, ಪ್ರತಾಪ ರುದ್ರ. ಆ ಪ್ರತಾಪ ರುದ್ರನ್ನ ನೀನು ಅವತ್ತನ್ನು ಹೊಡಿಬೇಕು, ಯಾಕಂದ್ರೆ ನಿನ್ನ ತಂದೆ ಹೊಡೆದಾನೆ, ಶ್ರೀಕೃಷ್ಣನ ಮೂರ್ತಿಯನ್ನ ಕದ್ದಾನೆ, ಅಷ್ಟೇ ಅಲ್ಲದೆ ನೀ ಸಣ್ಣ ಇದ್ದಿ ನಿನಗೂ ಒಂದೇಟ್ ಹೊಡೆದಾನ, ನೀ ಚಿಕ್ಕವಿದ್ದ ನಿನಗೂ ಒಂದೇಟ್ ಹೊಡೆದಾನ. ಈ ವಿಷಯನ ತಿಳಿದಂತ ಇಪ್ಪ ಶ್ರೀಕೃಷ್ಣ ದೇವರಾಯಂದ ನನಗೂ ಒಂದೇಟ್ ಹೊಡೆದ ನಾವ ಅಂತೇಳಿ ಶ್ರೀಕೃಷ್ಣ ದೇವರಾಯ ತನ್ನ ಸೈನ್ಯವನ್ನು ತೆಗೆದುಕೊಂಡು ಎಂತ ದಾಳಿ ಅಂತಂದ್ರೆ ಹೇ ಅದ್ಭುತವಲ್ಲ, ಸಣ್ಣ ಪುಟ್ಟ 5 ವರ್ಷಗಳ ಕಾಲ ದಾಳಿ ಅದು. ಇಲ್ಲೆಲ್ಲ ಸುತ್ತಮುತ್ತ ಅರಸರು ಎಲ್ಲ ರೆಡ್ಡಿ ಜನಾಂಗ ಆಂಧ್ರ ರೆಡ್ಡಿ ಗಿಡ್ಡಿ ಎಲ್ಲಾ ಅವ್ರ ಕೈ ಸೋತೋಗ್ಬಿಡ್ತಾರೆ. ಮುಂದೆ 1518 ನೇರವಾಗಿ ಯಾರ ಮೇಲೆ ದಾಳಿ ಅಂದ್ರೆ ಒಡಿಸಾ ರಾಜ್ಯದ ಗಜಪತಿ ರುದ್ರನ ಮೇಲೆ ದಾಳಿ. ಗಜಪತಿ ರುದ್ರ ಹೊಡೆದ್ರೆ ಹೆಡ್ಡಿಕನ ಚೆಂಡು ಮುರಿಬೇಕು, ಕತ್ತರ ಸೋಮಿಂದ ಸಿಂಹಾಸನದಿಂದ ಬೆದ್ದು ಯಾವ ನೇಳಿನ ಒಂದೇ ಏಟಿ ತನಗೆ ಎದಕ್ ಬೇಕು, ವಯಸ್ಸಾಗಿತ್ತು ಶ್ರೀಕೃಷ್ಣ ದೇವರಾಯನ ಹೊಡೆತಕ್ಕೆ ಗಜಪತಿ ರುದ್ರ ಸಿಂಹಾಸನದಿಂದ ಕೆಳಗೆ ಬಿದ್ದ. ಬೆದ್ದ ತಕ್ಷಣ ಅಂದ ಯಾವ ಪರಣ್ ಹೊಳ್ಳೆ ಕತ್ತಿಲೋಮರಣಿ ಅಂತ
ಅವನ ಹೊಡೆತಕ್ಕೆ ನಿನಗೆ ಅವ ಹೇಳ್ತಾನೆ ಶ್ರೀಕೃಷ್ಣದೇವರಾಯ ನಾನು ವಿಜಯನಗರ ಸಾಮ್ರಾಜ್ಯದ ಅರಸ ಅದೀನಿ, ಒಂದೇ ಹೊಡೆತಕ್ಕತ್ತಾನೆ ನಿನಗೆ ಶ್ರೀಕೃಷ್ಣನ ಮೂರ್ತಿ ಬೇಕಿಲ್ಲ ಅಂತ. ಹೌದಂತಾನೆ. ಆ ಶ್ರೀಕೃಷ್ಣನ ಮೂರ್ತಿಯನ್ನು ತೆಗೆದುಕೊಂಡು ಬರುವಾಗ ಇನ್ನೊಂದು ಮೂರ್ತಿಯನ್ನು ತರ್ತಾನೆ ಸ್ನೇಹಿತರೆ, ಎರಡು ಮೂರ್ತಿ. ಅವರವು ಹೇಳ್ತಾಳೆ, ಯಪ್ಪ ನಾ ಹೇಳಿದ್ದು ಒಂದು ಮೂರ್ತಿ, ನೀ ತಂದಿದ್ದು ಎರಡು ಮೂರ್ತಿ ಅಂತ. ಅವಾಗ ಶ್ರೀಕೃಷ್ಣ ದೇವರ ಹೇಳ್ತಾನೆ, ಅವ್ವ ಈ ಮೂರ್ತಿ ನಿನಗಾಗಿ, ಈ ಮೂರ್ತಿ ನನಗಾಗಿ. ಈ ಮೂರ್ತಿ ಯಾರಂದ್ರ ಜಗನ್ಮೋಹಿನಿ. ಜಗನ್ಮೋಹಿನಿ ಶ್ರೀಕೃಷ್ಣ ದೇವರಾಯ ಗಜಪತಿ ರುದ್ರನ ಹಿರಿಯ ಮಗಳಾಗಿರುವಂತ ಜಗನ್ಮೋಹಿನಿಯನ್ನ ಅಪಹರಿಸಿಕೊಂಡು ಬಂದ, ಅವನು ಕಿಡ್ನಾಪ್ ಮಾಡ್ಕೊಂಡ್ ಬಂದ ಶ್ರೀಕೃಷ್ಣ ದೇವರಾಯ. ಅದಕ್ಕ ಆ ರವ್ವ, ಯಪ್ಪ ನಾ ಹೇಳಿದ್ದೇನು ನೀ ಮಾಡಿದ್ದೇನು ಅಂದಾಗ ಆ ರವ್ವನಿಗೆ ಖುಷಿ ಪಡಿಸುವ ಸಲುವಾಗಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಒಂದು ಊರು ಕಟ್ಟಿಸ್ತಾನೆ. ಆ ಊರು ಯಾವ್ದಂದ್ರ ಹೊಸಪೇಟೆ. ಹೊಸಪೇಟೆ, ಹೊಸಪೇಟೆಗಿರುವ ಇನ್ನೊಂದು ಹೆಸರೇ ನಾಗಲಾಪುರ. ನಾಗಲಾಪುರ, ನಾಗಲಾಪುರ ಅಂದ್ರು ಒಂದೇ, ಹೊಸಪೇಟೆ ಅಂದ್ರು ಒಂದೇ ಸ್ನೇಹಿತರೆ. ಹೊಸಪೇಟೆ ಅಥವಾ ನಾಗಲಾಪುರ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇವತ್ತೇನೋ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸಪೇಟೆ ಅಂತ ಊರಿದೆಯಲ್ಲ, ಆ ಊರಿನ ಹೆಸರೇ ನಾಗಲಾಪುರ. ತಾಯಿಯ ಸವಿ ನೆನಪಿಗಾಗಿ, ತಾಯಿಗೆ ಖುಷಿ ಪಡಿಸುವ ಸಲುವಾಗಿ ಶ್ರೀಕೃಷ್ಣ ದೇವರಾಯ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕಟ್ಟಿದಂತ ಊರು ಯಾವ್ದಂದ್ರೆ ಅದು ಹೊಸಪೇಟೆ. ಹೊಸಪೇಟೆ ಅಂದ್ರು ಒಂದೇ, ನಾಗಲಾಪುರ ಅಂದ್ರು ಒಂದೇ. ನಾಗಲಾಪುರ ಅಥವಾ ಹೊಸಪೇಟೆ, ಇಂಥ ಒಂದು ಅದ್ಭುತವಾದ ಆಳ್ವಿಕೆ ನಾ ಹೇಳಿದೆ ಆಗ್ಲಿ ನಿಮಗೆ. 1518ರಲ್ಲಿ ಒರಿಸ್ಸದ ಅರಸನಾಗಿರುವಂತ ಗಜಪತಿ ರುದ್ರನ ಸೋಲಿಸಿ ಅವನ ಮಗಳನ್ನ ಜಗನ್ಮೋಹಿನಿಯನ್ನು ಮದುವೆ ಆಗ್ತಾನೆ. ಈ ವಿಜಯದ ಸಂಕೇತವಾಗಿ ನೆನಪಿಡಿ, ಹಂಪಿಯಲ್ಲಿ, ಹಂಪಿಯಲ್ಲಿ ವಿಜಯ ವಿಠಲ ದೇವಾಲಯವನ್ನು ಕಟ್ಟಿಸ್ತಾನೆ. ವಿಜಯ ವಿಠಲ ದೇವಾಲಯ. ಇದೇ ಸಮಯದಲ್ಲಿ ಹಂಪಿಯಲ್ಲಿ ಇನ್ನೊಂದು ದೇವಾಲಯ ಕಟ್ಟಿಸ್ತಾನೆ. ಏನಂದ್ರೆ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಗಣಪತಿ ಮೂರ್ತಿಯನ್ನ ಈ ಯಾದವರ ಮೇಲೆ ದಾಳಿ ಮಾಡಿರ್ತಾನೆ. ಯಾದವರ ಮೇಲೆ ದಾಳಿ ಮಾಡಿದರ ಸವಿ ನೆನಪಿಗಾಗಿ ಹಂಪಿಯಲ್ಲಿ ಗಣಪತಿ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾನೆ. ಅದೇ ತರ ಹಂಪಿಯಲ್ಲಿ ವಿಜಯ ವಿಠಲ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಅಷ್ಟೇ ಅಲ್ಲದೆ ಮಹಾನವಮಿ ದಿಬ್ಬವನ್ನ, ವಿಜಯ ಸ್ತಂಭವನ್ನ ನಿರ್ಮಾಣ ಮಾಡ್ತಾನೆ. ಯಾರು ಅಂದ್ರೆ ಶ್ರೀಕೃಷ್ಣ ದೇವರಾಯ. ಸ್ನೇಹಿತರೆ, ಶ್ರೀಕೃಷ್ಣ ದೇವರಾಯನ ಇನ್ನೊಂದು ಸಾಧನೆ ಏನು ಅಂತಂದ್ರೆ 1518ರಲ್ಲಿ ಅವರೆಲ್ಲ ಗೆದ್ದುಕೊಂಡು ವಾಪಸ್ ಬರ್ತಾನೆ. 1520, ಆ 1520ಕ್ಕೂ ವಾಪಸ್ ಬಂದಾಗ ಮತ್ತೆ ಬಿಜಾಪುರದ ಆದಿಲ್ಶಾಹಿಗಳು ರಾಯಚೂರು ಕೋಟೆಯನ್ನ ವಶಪಡಿಸಿಕೊಂಡಿರ್ತಾರೆ. ರಾಯಚೂರು ಕೋಟೆಯನ್ನ, ಆ ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡ ಸಮಯದಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ಇವ್ರು ರಾಯಚೂರು ಕೋಟೆಯನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡಿದ್ದಾನೆ, ಬಿಡಬಾರದು, ಯುದ್ಧ ಮಾಡಬೇಕು ಅಂತೇಳಿ. ಹಾ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. 1520ರಲ್ಲಿ ಮತ್ತೊಮ್ಮೆ ಅಟ್ಯಾಕ್ ಮಾಡ್ತಾನೆ. 1520ರಲ್ಲಿ ಸ್ವಲ್ಪ ಚಾರ್ಜರ್ ಸಮಸ್ಯೆ ಆಗಿತ್ತು ಸಚಿನ್ ರಾಠೋಡ್ ಅವ್ರು. ಏನೂ ಆಗಿಲ್ಲ, ಏನೂ ಆಗಿಲ್ಲ, ನನಗೇನೂ ಆಗಲ್ಲ, ಜಗತ್ತಾಳ್ತಿ ಒಂದಿನ ನೆನಪಿರಲಿ, ಏನೂ ಆಗಲ್ಲ. 1520ರಲ್ಲಿ ನಾವು ನೀವೆಲ್ಲ ಈ ಜಗತ್ತಾಳಂ ಒಂದಿನ, ಪ್ರಪಂಚ ಆಳಬೇಕು ನಾವೆಲ್ಲ. 1520ರಲ್ಲಿ ಏನಾಯ್ತು ಸ್ನೇಹಿತರಂದ್ರೆ, ಈ ಬಿಜಾಪುರದ ಆದಿಲ್ಶಾಹಿಗಳು ಮತ್ತೆ ಈ ರಾಯಚೂರು ಕೋಟೆಯನ್ನ ವಶಪಡಿಸಿಕೊಳ್ತಾರೆ. ಯಾವಾಗ ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡ್ರು ಅವಾಗ ಶ್ರೀಕೃಷ್ಣ ದೇವರಾಯ ಏನ್ ಮಾಡ್ತಾನಂದ್ರೆ ಮತ್ತೆ ಆ ರಾಯಚೂರು ಕೋಟೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾನೆ. ಅದೇ ಸಮಯದಲ್ಲಿ ಒಂದು ಘಟನೆ ನಡೀತದೆ ಸ್ನೇಹಿತರೆ. ಏನು ಅಂದ್ರೆ, ಬೀದರದಲ್ಲಿ ಅಲ್ಲಿ ಯುವರಾಜನನ್ನ ಕದ್ಕೊಂಡು ಹೋಗಿರ್ತಾರೆ. ಯುವರಾಜನ ಕರ್ಕೊಂಡ್ ಬಂದು ಮತ್ತೆ ಬೀದರದ ಉಸ್ಮಾನ್ ಅನ್ನುವಂತ ವ್ಯಕ್ತಿಯನ್ನ ನಾಯಕ ಮಾಡ್ತಾನೆ. ನಾಯಕ ಮಾಡಿದ್ದರಿಂದ ಈತನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂತ ಬಿರುದಿತ್ತು. ನೆನ್ಪಿಡಿ, ಶ್ರೀಕೃಷ್ಣ ದೇವರಾಯನ ಇನ್ನೊಂದು ಬಿರುದು ಏನಂದ್ರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂದ್ರೆ ಇನ್ನೊಂದು ಸಾಮ್ರಾಜ್ಯದ ಅಧಿಪತಿಯನ್ನ ನೇಮಕ ಮಾಡುವಂತ ಶಕ್ತಿ ಶ್ರೀಕೃಷ್ಣ ದೇವರಾಯನಿಗಿತ್ತು. ಆದ್ದರಿಂದ ಆತನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂತ ಬಿರುದನ್ನ ನೇಮಕ ಮಾಡಲಾಯಿತು. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದಂತ ಘಟನೆ ಏನು ಅಂದ್ರೆ, 1524ರಲ್ಲಿ ಈತ 20ರಿಂದ 24ರವರೆಗೆ 4 ವರ್ಷಗಳ ಕಾಲ ಶ್ರೀಲಂಕಾ ದೇಶಕ್ಕೆ ಹೋಗ್ತಾನೆ. ಶ್ರೀಲಂಕಾ ದೇಶಕ್ಕೆ ಯಾಕೆ ಹೋಗ್ತಾನಂದ್ರ, ಶ್ರೀಲಂಕಾ ದೇಶದಲ್ಲಿ ಆಂತರಿಕ ವಿಚಾರಗಳಲ್ಲಿ ಕೆಲವೊಂದು ವಿಚಾರಗಳು ಭುಗಿಲೆದ್ದಿರ್ತವೆ. ಅಂತ ವಿಚಾರಗಳನ್ನ ಶಮನ ಮಾಡೋ ಸಲುವಾಗಿ ಶ್ರೀಕೃಷ್ಣ ದೇವರಾಯ ಶ್ರೀಲಂಕಾ ದೇಶಕ್ಕೆ ಹೋಗ್ತಾನೆ ಸ್ನೇಹಿತರೆ. ಆ ಶ್ರೀಲಂಕಾ ದೇಶದಲ್ಲಿ ಒಬ್ಬ ಅರಸ ಇರ್ತಾನೆ. ಯಾರು ಅಂದ್ರ ವಿಜಯ ಬಾಹು ಅಂತ. ವಿಜಯ ಬಾಹು, ವಿಜಯ ಬಾಹು. ಆ ವಿಜಯ ಬಾಹುನ ಒಬ್ಬ ಮಗ ಇರ್ತಾನೆ. ಯಾರು ಅಂದ್ರ ಭುವನೈಕ್ಯ ಬಾಹು ಅಂತ. ಭುವನೈಕ್ಯ ಬಾಹು, ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀಕೃಷ್ಣ ದೇವರಾಯ ಎಲ್ಲಿ ಹೋಗ್ತಾನೆ ಅಂತಂದ್ರೆ,
ಶ್ರೀಲಂಕಾ ದೇಶಕ್ಕೆ ಹೋಗ್ತಾನೆ. ಶ್ರೀಲಂಕಾ ದೇಶಕ್ಕೆ ಹೋಗಿ ಅಲ್ಲಿಯ ಬುಡಕಟ್ಟು ಜನಾಂಗದವರು ದಾಳಿ ಮಾಡ್ತಿರ್ತಾರೆ. ಆ ದಾಳಿಯನ್ನ ಹಿಮ್ಮೆಟ್ಟಿಸುವಲ್ಲಿ, ಆ ದಾಳಿಯನ್ನು ಸಂಪೂರ್ಣವಾಗಿ ಶಮನ ಮಾಡುವಲ್ಲಿ ಯಶಸ್ವಿಯಾದ ಶ್ರೀಕೃಷ್ಣ ದೇವರಾಯ, ಆ ವಿಜಯ ಭಾವನ ಮಗನಾಗಿರುವಂತ ಭುವನೈಕ್ಯ ಭಾವನನ್ನ ಅಧಿಕಾರಕ್ಕೆ ತಂದ. ಭುವನೈಕ್ಯ ಭಾವನನ್ನ ಅಧಿಕಾರಕ್ಕೆ ತಂದು ಬುಡಕಟ್ಟು ಜನಾಂಗದವರ ದಂಗೆಯನ್ನ ಶಮನ ಮಾಡಿ ವಾಪಸ್ ಬರ್ತಾನೆ. ಆದರೆ ವಾಪಸ್ ಬಂದಾಗ ಈತನಿಗೊಂದು ದುರ್ಗತಿ ಸಂಭವಿಸ್ತದೆ ಸ್ನೇಹಿತರೆ. ಏನು ಅಂದ್ರೆ, ಶ್ರೀಕೃಷ್ಣ ದೇವರಾಯನ ಏಕಪುತ್ರ ತಿರುಮಲ ಅನ್ನುವಂಥ ವ್ಯಕ್ತಿಯನ್ನ ಕೊಲೆ ಮಾಡಿರ್ತಾರೆ. ತಿರುಮಲ ಅನ್ನುವಂಥ ವ್ಯಕ್ತಿ, ಅವನ ಏಕಪುತ್ರ, ಏಕೈಕ ಪುತ್ರ ತಿರುಮಲನ ಕಣ್ಣುಗಳನ್ನ ಕಿತ್ತಿರ್ತಾರೆ. ಆತನ ದೇಹದ ಪ್ರತಿಯೊಂದು ಭಾಗಗಳನ್ನ ಕಿತ್ತೋಗಿರ್ತಾರೆ. ಅದನ್ನ ಕಂಡು ಶ್ರೀಕೃಷ್ಣ ದೇವರಾಯ ಅಳಕ್ಕೆ ಶುರು ಮಾಡ್ತಾನೆ. ಬಹಳಷ್ಟು ಮೃದು ಜೀವಿ ಶ್ರೀಕೃಷ್ಣ ದೇವರಾಯ. ಆ ಒಂದು ಮಗನ ಸಾವು ಆತನಿಗೆ ಸಹಿಸ್ಕೊಳಕ್ಕಾಗಲ್ಲ. 1524 ಸಾವಾಗಿರ್ತದೆ. ವಾಪಸ್ 29 1524 ರಿಂದ 29 ಐದು ವರ್ಷಗಳಲ್ಲಿ ಆ ತನ್ನ ಮಗನ ಸಾವಿನ ನೋವಿನಲ್ಲಿಯೇ ಶ್ರೀಕೃಷ್ಣ ದೇವರಾಯ ಜೀವವನ್ನು ಬಿಡ್ತಾನೆ. ಶ್ರೀಕೃಷ್ಣ ದೇವರಾಯ ಸತ್ತು ಹೋಗ್ತಾನೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಶ್ರೀಕೃಷ್ಣ ದೇವರಾಯನನ್ನ ಆಂಧ್ರ ಭೋಜ ಅಂತ ಕರೀತಾರೆ. ಆಂಧ್ರ ಭೋಜ, ಶ್ರೀಕೃಷ್ಣ ದೇವರಾಯ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಈತನ ಆಧ್ಯಾತ್ಮ ಗುರು ಯಾರಂದ್ರ ವ್ಯಾಸರಾಯರು, ಶ್ರೀಕೃಷ್ಣ ದೇವರಾಯ ಆಧ್ಯಾತ್ಮ ಗುರುಗಳು. ಈತನಿಗೆ ಯವನರಾಜ ಪ್ರತಿಷ್ಠಾಪನಾಚಾರ್ಯ ಅನ್ನುವಂತ ಬಿರುದಿತ್ತು. ಯವನರಾಜ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಬಿರುದಿತ್ತು ಸ್ನೇಹಿತರೆ, ಬಹಳಷ್ಟು ಇಂಪಾರ್ಟೆಂಟ್. ಈತನ ಆಸ್ಥಾನಕ್ಕೆ ಇಬ್ರು ಪ್ರವಾಸಿಗರು ಭೇಟಿ ಕೊಡ್ತಾರೆ. ಒಬ್ರು ಡೊಮಿಂಗೋ ಪಯಾಸ್ ಅನ್ನುವಂಥ ಒಬ್ಬ ಪ್ರವಾಸಿಗ ಭೇಟಿ ಕೊಡ್ತಾನೆ. ಇನ್ನೊಬ್ಬ ಬಾರ್ಬೋಸ್ ಅನ್ನುವಂಥ ಡುರೆಟ್ ಬಾರ್ಬೋಸ್ ಅನ್ನುವಂಥ ಪ್ರವಾಸಿಗ ಭೇಟಿ ಕೊಡ್ತಾನೆ. ಬಹಳ ವಿಮರ್ಶಾತ್ಮಕವಾಗಿರುವಂತಹ ಒಬ್ಬ ಹೋರಾಟಗಾರ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ಡೊಮಿಂಗೋ ಪಯಾಸ್ ಅನ್ನುವಂಥ ಒಬ್ಬ ವ್ಯಕ್ತಿ, ಬಾರ್ಬೋಸ್ ಅನ್ನುವಂಥ ವ್ಯಕ್ತಿ. ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟರು. ಹಾಗಾದ್ರೆ ಇವರಿಬ್ಬರು ಯಾವ ದೇಶದವರು ಅಂದ್ರೆ ಪೋರ್ಚುಗಲ್ ದೇಶದವರು. ಒಬ್ಬ ಹೇಳ್ತಾನೆ ಶ್ರೀಕೃಷ್ಣ ದೇವರಾಯ ಒಬ್ಬ ಕಲಾಕಾರ ಅಂತ. ಶ್ರೀಕೃಷ್ಣ ದೇವರಾಯ ಒಬ್ಬ ಕಲಾಕಾರ ಅಂತ ಹೇಳಿದವರು ಯಾರು ಅಂತಂದ್ರೆ ಬಾರ್ಬೋಸ್. ಎಂತ ಒಬ್ಬ ಕಲಾಕಾರ ಶ್ರೀಕೃಷ್ಣ ದೇವರಾಯ ಅಂತಂದ್ರೆ, ಆತ ಬರೆದ ಎರಡು ಪುಸ್ತಕಗಳು ಗೊತ್ತಿರಲಿ ನಿಮಗೆ. ಒಂದು ಜಾಂಬುವತಿ ಕಲ್ಯಾಣ ಅನ್ನುವಂಥ ಕೃತಿಯನ್ನ, ಒಂದು ಜಾಂಬುವತಿ ಕಲ್ಯಾಣ ಎಂಬ ಕೃತಿಯನ್ನು ಬರೀತಾನೆ. ಅದು ಸಂಸ್ಕೃತ ಭಾಷೆಯಲ್ಲಿದೆ. ಜಾಂಬುವತಿ ಕಲ್ಯಾಣ ಎಂಬ ಕಲ್ಯಾಣ ಎಂಬ ಕೃತಿ. ತೆಲುಗು ಭಾಷೆಯಲ್ಲಿ ಆಮುಕ್ತ ಮೌಲ್ಯದ ಅನ್ನುವಂಥ ಕೃತಿಯನ್ನು ಬರೀತಾನೆ. ತೆಲುಗು ಭಾಷೆಯಲ್ಲಿ ಆಮುಕ್ತ ಮೌಲ್ಯದ, ಸಂಸ್ಕೃತ ಭಾಷೆಯಲ್ಲಿ ಜಾಂಬುವತಿ ಕಲ್ಯಾಣ. ಆ ಜಾಂಬುವತಿ ಕಲ್ಯಾಣ ಎಂಬ ಕೃತಿಯಲ್ಲಿ ತಾನೇ ಸ್ವಂತ ಶ್ರೀಕೃಷ್ಣ ದೇವರಾಯನ ಪಾತ್ರವನ್ನು ಮಾಡ್ತಾನೆ ಸ್ನೇಹಿತರೆ. ಜನರಿಗೆ ಖುಷಿ ಪಡಿಸ್ತಾನೆ. ಒಬ್ಬ ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿದ್ದ ಶ್ರೀಕೃಷ್ಣ ದೇವರಾಯ, ಆತನ ಮನಸ್ಸು ಅಷ್ಟೇ ಮೃದುವಾಗಿತ್ತು. ಶ್ರೀಕೃಷ್ಣ ದೇವರಾಯ ತಾನು ಮಾಡಿದಂತ, ನಾವು ಚಿಕ್ಕವರಿದ್ದಾಗ ನಾವು ಬಯಲಾಟವನ್ನು ಮಾಡಿದ್ದೇವೆ. ಚಿಕ್ಕವರಿದ್ದಾಗ ಸಣ್ಣ ಸಣ್ಣ ಪಾತ್ರಗಳನ್ನ ನಿಭಾಯಿಸಿ ಅದ್ಭುತವಾದಂತ, ಅದು ಮಾಡ್ಬೇಕು ಜೀವನದಾಗ ಒಂದು ಕಲೆ ಅದು. ಶ್ರೀಕೃಷ್ಣ ದೇವರಾಯ ಚಿಕ್ಕ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ ಆತ ಒಂದು ಮಾಡಿರ್ತಕ್ಕಂತ ಆತ ಮಾಡಿರ್ತಕ್ಕಂಥ ಒಂದು ಪಾತ್ರ ಯಾವುದಂದ್ರೆ ಶ್ರೀಕೃಷ್ಣನ ಪಾತ್ರವನ್ನು ಮಾಡಿ ಜನರಿಗೆ ಖುಷಿ ಪಡಿಸ್ತಾನೆ. ಆ ಖುಷಿ ಪಡಿಸುವುದರ ಮೂಲಕ ಈತನಿಗೆ ಒಂದು ಬಿರುದು ಇದೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ ರಮಾರಮಣ ಅನ್ನುವಂಥ ಬಿರುದು. ಕರ್ನಾಟಕ ರಾಜ್ಯ ರಮಾರಮಣ ಅನ್ನುವಂಥ ಬಿರುದು. ಶ್ರೀಕೃಷ್ಣ ದೇವರಾಯನ ಪ್ರೀತಿಯ ಮಂತ್ರಿ ಯಾರಂದ್ರ ತಿಮ್ಮರಸ. ತಿಮ್ಮರಸನನ್ನ ಈತ ಅಪ್ಪಾಜಿ ಅಂತ ಕರಿತಾ ಇದ್ದ. ತಿಮ್ಮರಸನನ್ನ ಅಪ್ಪಾಜಿ, ವೆರಿ ಇಂಪಾರ್ಟೆಂಟ್. ಈತನ ಆಸ್ಥಾನದಲ್ಲಿ 8 ದಿಗ್ಗಜರಿದ್ರು. ಅಲ್ಲಾಸಾನಿ ಪೆದ್ದನ್ನ ಈತನನ್ನ ಆಂಧ್ರದ ಪದ್ಯ ಪಿತಾಮ ಅಂತ ಕರೀತಾರೆ. ನಂದಿ ತಿಮ್ಮಣ್ಣ, ಅಲ್ಲಾಸಾನಿ ಪೆದ್ದನ್ನ, ನಂದಿ ತಿಮ್ಮಣ್ಣ, ಪಿಂಗಳ್ಳಿ ಸೂರಣ್ಣ, ತೆನಾಲಿ ರಾಮಕೃಷ್ಣ, ಮಾದಯ್ಯಗಾರ ಮಲ್ಲಣ್ಣ, ರಾಮಭದ್ರ, ದುರ್ಜಟಿ, ಅಯ್ಯಲ್ಲ ರಾಜ, ಇವರೆಲ್ಲ ಶ್ರೀಕೃಷ್ಣ ದೇವರಾಯನ ಅಷ್ಟ ದಿಗ್ಗಜರು ಅಂತ ಕರಿತು ಸ್ನೇಹಿತರೆ. ಅಲ್ಲಾಸಾನಿ ಪೆದ್ದನಾಗಿರಬಹುದು, ನಂದಿ ತಿಮ್ಮಣ್ಣ ಆಗಿರಬಹುದು, ಪಿಂಗಳ್ಳಿ ಸೂರಣ್ಣ ಆಗಿರಬಹುದು, ತೆನಾಲಿ ರಾಮಕೃಷ್ಣ ಆಗಿರಬಹುದು, ಮಾದಿಗಯ್ಯ ಮಲ್ಲಣ್ಣ ಆಗಿರಬಹುದು, ರಾಮಭದ್ರ ಆಗಿರಬಹುದು, ದುರ್ಜಟಿ ಮತ್ತೆ ಅಯ್ಯಲ್ಲ ರಾಜ, ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು. 8 ಕವಿಗಳ ಕೂಟ ಇತ್ತು. ಆ 8 ಕವಿಗಳ ಕೂಟ ಯಾವ್ದಂದ್ರ ಅಲ್ಲಾಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ಪಿಂಗಳ್ಳಿ ಸೂರಣ್ಣ, ತೆನಾಲಿ ರಾಮಕೃಷ್ಣ, ಮಾದಯ್ಯಗಾರಮಲ್ಲಣ್ಣ, ರಾಮಭದ್ರ, ದುರ್ಜಟಿ, ಅಯ್ಯಲ್ಲ ರಾಜ ಅನ್ನುವಂತ 8 ಜನ ಕವಿಗಳು ಈತನ ಆಸ್ಥಾನದಲ್ಲಿದ್ರು. ಅಲ್ಲಾಸಾನಿ ಪೆದ್ದಣ್ಣನನ್ನ ಆಂಧ್ರ ಪದ್ಯ ಪಿತಾಮ ಅಂತ ಕರೀತಾರೆ.
ಈತ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಮನುಚರಿತಂ. ಈತ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರ ಮನುಚರಿತಂ. ಮನುಚರಿತಂ ಎಂಬ ಪ್ರಸಿದ್ಧವಾದ ಕೃತಿಯನ್ನ ಬರಿತಾನ ಸ್ನೇಹಿತರೆ. ಬಹಳ ಮಾರ್ಮಿಕವಾಗಿರುವಂತ ಗ್ರಂಥ. ಆತನನ್ನ ಆಂಧ್ರದ ಪದ್ಯ ಪಿತಾಮ ಅಂತ ಕರೀತಾರೆ. ಶ್ರೀಕೃಷ್ಣ ದೇವರಾಯ ಆಗಲೇ ಹೇಳಿದೆ ನಿಮಗೆ, ತನ್ನ ತಾಯಿ ಹೆಸರಿನಲ್ಲಿ ನಾಗಲಾಂಬಿಕೆ ಹೆಸರಿನಲ್ಲಿ ಒಂದು ಊರು ಕಟ್ಟಿಸ್ತಾನೆ. ಆ ಊರು ಯಾವುದಂದ್ರ ನಾಗಲಾಪುರ ಎಂಬ ನಗರವನ್ನ ನಿರ್ಮಾಣ ಮಾಡ್ತಾನೆ. ಅವತ್ತಿನ ನಾಗಲಾಪುರ ಇವತ್ತಿನ ಹೊಸಪೇಟೆ, ಅವತ್ತಿನ ನಾಗಲಾಪುರ ಇವತ್ತಿನ ಹೊಸಪೇಟೆ. ತನ್ನ ಇಬ್ಬರು ಹೆಣ್ಣು ಮಕ್ಕಳಾದಂತ ಚಂಗಲಾಂಬೆ ವೆಂಗಲಾಂಬೆಯನ್ನ ಅರಿವೀಡ ಮನೆತನದ ರಾಮರಾಯ, ಅಳಿಯ ರಾಮರಾಯ, ಅಳಿಯ ರಾಮರಾಯ ಅಂತ ಕರಿತೀವಲ್ಲ, ಅಳಿಯ ರಾಮರಾಯ ಯಾರು ಅಂದ್ರೆ ಶ್ರೀಕೃಷ್ಣ ದೇವರಾಯನ ಅಳಿಯ. ಅಂದ್ರೆ ಈ ಚಂಗುಲಾಂಬೆ ಅನ್ನುವಂತ ಎರಡು ಹೆಣ್ಣು ಒಂದು ಗಂಡು, ಒಬ್ಬ ಗಂಡುಮಗ ಯಾರಂದ್ರ ತಿರುಮಲ, ಎರಡು ಹೆಣ್ಣು ಯಾರಂದ್ರ ಚಂಗುಲಾಂಬೆ ಮತ್ತು ವೆಂಗುಲಾಂಬೆ. ಚಂಗುಲಾಂಬೆ ಹಿರಿಯ ಮಗಳನ್ನ ಅರಿವೀಡ ಮನೆತನದ ರಾಮರಾಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮತ್ತೆ ಈ ವೆಂಗಲಾಂಬೆಯನ್ನ ತಿರುಮಲಾಯರನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ. ಶ್ರೀಕೃಷ್ಣ ದೇವರಾಯನ ಸಮಾಧಿ ಎಲ್ಲಿದೆ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಆನೆಗುಂದಿಯಲ್ಲಿದೆ ಸ್ನೇಹಿತರೆ. ಆನೆಗುಂದಿಯಲ್ಲಿ ಶ್ರೀಕೃಷ್ಣ ದೇವರಾಯನ ಸಮಾಧಿ ಆನೆಗುಂದಿಯಲ್ಲಿದೆ. ಒಟ್ಟಾರೆಯಾಗಿ ವಿಜಯನಗರ ಸಾಮ್ರಾಜ್ಯವನ್ನಾಳಿದಂತ ಒಬ್ಬ ಪ್ರಸಿದ್ಧ ದೊರೆ ಯಾರಂದ್ರ ಶ್ರೀಕೃಷ್ಣ ದೇವರಾಯ. ಬಹಳ ಭಾವನಾತ್ಮಕವಾಗಿರುವಂತ ಜೀವಿ ಶ್ರೀಕೃಷ್ಣ ದೇವರಾಯ. ಜನರಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ತಾನೆ, ವಿಧವಾ ಶುಂಕ ವಿವಾಹವನ್ನು ರದ್ದು ಮಾಡ್ತಾನೆ. ಆಮೇಲೆ ಯಾರು ವ್ಯಾಸರಾಯ ಗುರುಗಳನ್ನ ಪಟ್ಟದ ಸಿಂಹಾಸನ ಮೇಲೆ ಕುಂದರಿಸ್ತಾನೆ. ಅಲ್ಲಾಸಾನಿ ಪೆದ್ದನ ವಲ್ರಿಯಪ್ಪ ಅಂತ ಆದ್ರೂ ಕೂಡ ಪಟ್ಟದ ಆನೆಯ ಮೇಲೆ ಕುಂದರಿಸಿ ಊರು ತುಂಬಾ ಮೆರವಣಿಗೆ ಮಾಡ್ತಾನೆ. ಆ ಅಲ್ಲಾಸಾನಿ ಪೆದ್ದನ ವಲ್ರಿ ಬಿದ್ದಿ ನಿಂತಿನ ಎಲ್ರಿ ಬಿದ್ರಿ ಏನ್ ಮಾಡೋದು ಅಂತ, ಬ್ಯಾಡೋ ಮರೆ ನಾನು ವಲ್ಯ ಅಂತಂದ್ರು, ಏ ಸುಮ್ಮತ್ತೋ ಮರೆ ಅಂತ ಹೋಗಿ ಕುಂದರಿಸಿ ಆ ಆನೆ ಮೇಲೆ ಕುಂದರಿಸಿ ಇಡೀ ಊರು ತುಂಬಾ ಆ ಮೆರವಣಿಗೆ ಮಾಡಿದಂತ ವ್ಯಕ್ತಿ ಯಾರಂದ್ರ ಶ್ರೀಕೃಷ್ಣ ದೇವರಾಯ. ಜನರಿಗೆ ಬಂಗಾರ ಮತ್ತು ರತ್ನಗಳನ್ನು ದಾನ ಮಾಡಿದಂತ ವ್ಯಕ್ತಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನಿಗೆ ಒಂದು ಬಿರುದಿತ್ತು, ಏನು ಅಂತಂದ್ರೆ ಆಂಧ್ರ ಭೋಜ ಅಂತ. ಆಂಧ್ರ ಭೋಜ ಯವನರಾಜ ಪ್ರತಿಷ್ಠಾಪನಾಚಾರ್ಯ, ಆಮೇಲೆ ಕರ್ನಾಟಕ ರಾಜ್ಯ ರಮಾರಮಣ ಅನ್ನುವಂತ ಬಿರುದಿದ್ದು. ಈತ 1529 ಮರಣ ಆಗ್ತಾನೆ. ಈತನ ಕೊನೆಯ ದಿನಮಾನಗಳು ಬಹಳ ಕಷ್ಟದಿಂದ ಕೂಡಿದ್ದು. ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನಿಗೆ ಪುತ್ರ ಆ ಶೋಕ ಇದೆಯಲ್ಲ, ಆ ತನ್ನ ಮಗನ ಸಾವು ಈತನಿಗೆ ತುಂಬಲಾರದಂತ ನಷ್ಟ ಆಗ್ತದೆ. ಆ ಉದ್ದೇಶಕ್ಕಾಗಿ ಶ್ರೀಕೃಷ್ಣ ದೇವರಾಯ ಮರಣ ಆಗ್ತಾನೆ. ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಇಬ್ರು ಪ್ರವಾಸಿಗರು ಯಾರು ಅಂದ್ರೆ ಡೊಮಿಂಗೋ ಪಯಾಸ್ ಮತ್ತು ಡೊರೆಟ್ ಬಾರ್ಬೋಸ್. ಡೊರೆಟ್ ಬಾರ್ಬೋಸ್ ಮತ್ತು ಡೊಮಿಂಗೋ ಪಯಾಸ ಇವರು ಇಬ್ರು ಯಾರು ಅಂದ್ರೆ ಪೋರ್ಚುಗಲ್ಲದ ಪ್ರವಾಸಿಗರು ಅಂತ. ಇವತ್ತು ಒಂದು ಭಾಗ ಇವತ್ತು ಸ್ಟಡಿ ಮಾಡಿದ ಸ್ನೇಹಿತರೆ, ಒಂದು ಭಾಗ. ಒಂದಿಷ್ಟು ಕ್ವಶನ್ ಗಳನ್ನ ಕೇಳ್ತೀನಿ, ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿ ಬರೋಣ. ಇಂಪಾರ್ಟೆಂಟ್ ಪಾಯಿಂಟ್ ಗಳು ಒಂದು 3 ನಿಮಿಷದಲ್ಲಿ, ಎಲ್ಲಿ ಹೋಗಬೇಡಿ. ಇಷ್ಟೆಲ್ಲ ಅಧ್ಯಯನ ಮಾಡಿದೆ ನಾವು ಇಲ್ಲಿವರೆಗೆ. ಎಸ್, ವಿಜಯನಗರ ಸಾಮ್ರಾಜ್ಯ ನಿರ್ದಿಷ್ಟ ಸ್ಥಳವೊಂದರಲ್ಲಿ ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ. ಎರಡು ಘಟನೆಗಳು ಹೇಳಿದೆ ನಿಮಗೆ. ನಿರ್ದಿಷ್ಟ ಸ್ಥಳದಲ್ಲಿ ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ ವಿಜಯನಗರ ಸಾಮ್ರಾಜ್ಯ. ಇಲ್ಲಿ ಒಂದು ಬೆಕ್ಕನ್ನು ಅಂಜಿಸಿ ಇಲ್ಲಿ ಬೆಕ್ಕ ಬೆನ್ನ ಹತ್ತಿ ಬಿಟ್ರೆ ಬೆಕ್ಕ ಸತ್ನೆ ಅಪ್ಪೋ ಅಂತ ಒಳಗೆ ಶುರು ಮಾಡಿತಂತ. ಇತಿಹಾಸ ಪುಟದಲ್ಲಿ ಇದು ಎಲ್ಲಿ ಇಲ್ಲ, ಬೆಕ್ಕ ಇಲಿ ಅನಿಸಿದ್ ನೋಡಿದ್ದೇವೋ ನಾವು, ಬಟ್ ಇಲಿನೇ ಬೆಕ್ಕ ಅನಿಸ್ತಂತ. ಇಲಿಯೊಂದು ಬೆಕ್ಕನ್ನು ಹಂಚಿದ ಘಟನೆ ಅದು ವಿಜಯನಗರ ಸಾಮ್ರಾಜ್ಯ. ಸರಿ, ಕೆಳದಿ ಮತ್ತು ಇಕ್ಕೇರಿ ಮನೆತನ ನಡೀತದ. ಹಾಗೆ ನಿರ್ದಿಷ್ಟ ಸ್ಥಳದಲ್ಲಿ ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೀತದೆ ಸ್ನೇಹಿತರೆ. ಮುಖ್ಯ ಇನ್ನು ಪ್ರೊಫೆಸರ್ ಎನ್ ವೆಂಕಟರಾಮಯ್ಯ ಸೂರ್ಯನಾರಾಯಣ ನೀಲಕಂಠ ಶಾಸ್ತ್ರಿ, ತೆಲುಗು ಮೂಲದವರು ಅಂತ ಕರೆದರೆ ಫೆರಿಸ್ತಾ ಎಂಬ ಇತಿಹಾಸಕಾರ ಹೇಳ್ತಾರೆ, ಇಲ್ಲ ಇವರು ಕನ್ನಡಿಗರು ಕನ್ನಡದ ಮೂಲದವರು ಅಂತ. ರಾಬರ್ಟ್ ಸಿವಿಲಿ ಅನ್ನುವಂತ ಇತಿಹಾಸಕಾರ ಹೇಳಿದ್ದಾನೆ ಮರೆತ ಸಾಮ್ರಾಜ್ಯ ಅಂತ ಹೇಳಿ. ಸೂರ್ಯನಾರಾಯಣರವರು ಹೇಳ್ತಾರೆ ಮರೆಯದ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಇದು ಸಾಮಾನ್ಯ ಸಾಮ್ರಾಜ್ಯ ಅಲ್ಲ, ಇದು ಮರೆಯದ ಸಾಮ್ರಾಜ್ಯ ಅಂತ ಹೇಳಿ ಹೇಳಿದವರು ಸೂರ್ಯನಾರಾಯಣಾಚಾರ್ಯವರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕರಾಯ ಬುಕ್ಕರಾಯ, ಬೆಂಬಲಿಸಿದ ಗುರುಗಳು ಗುರು ವಿದ್ಯಾರಣ್ಯರು. ಪ್ರಸಿದ್ಧ ದೊರೆಯ ಮನೆತನ ಯಾವುದಂದ್ರ ತುಳುವ ಮನೆತನ, ಪ್ರಸಿದ್ಧ ಮನೆತನ. ಪ್ರಸಿದ್ಧ ಅರಸ ಯಾರಂದ್ರ ಶ್ರೀಕೃಷ್ಣ ದೇವರಾಯ. ಸಂಗಮ ಸಾಳುವ ತುಳುವ ಅರಿವಿಡ ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ ಅದ್ಭುತವಾದ ಮನೆತನಗಳು ಸ್ನೇಹಿತರೆ. ನಾಳೆ ಅವಧಿಯಲ್ಲಿ ನಿಮ್ಗೆ ಹೇಳ್ತಾ ಇರೋದು ಏನು ಅಂದ್ರೆ, ನಾಳೆ ತಾಳಿಕೊಟ್ಟಿ ರಕ್ಕಸಿಗೆ ತಂಗಡಿ ಯುದ್ಧದ ಬಗ್ಗೆ ಹೇಳ್ತೇನೆ, ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡೆಗಳ ಬಗ್ಗೆ ಹೇಳ್ತೇನೆ, ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯ ಕಲೆ ವಾಸ್ತುಶಿಲ್ಪದ ಬಗ್ಗೆ ಹೇಳ್ತೇನೆ. ನಂತರ ಬಹುಮನಿ ಸುಲ್ತಾನರು, ಬಹುಮನಿ ಸುಲ್ತಾನರ ನಂತರ ಬಹುಮನಿ ಸುಲ್ತಾನರಲ್ಲಿ 5 ಮನೆತನಗಳಾಗಿ ಇಬ್ಬಾಗ ಆಗ್ತವೆ. ಬಿಜಾಪುರದ ಆದಲಿ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಬೀದರದ ಬರೀದ್ ಶಾಹಿಗಳು,
ಬಿರಾರದ ಹಿಮಾಶಾಹಿಗಳು. ನಿಮ್ಮ ಕ್ವಶನ್ ನಾಳೆ ಆನ್ಸರ್ ಹೇಳಬೇಕು, ಇಲ್ಲಾಂದ್ರೆ ಈ ನಂಬರ್ ನನಗೆ ಎಸ್ ಎಂ ಎಸ್ ಮಾಡಿ 9008111909. ಏನು ಕ್ವಶನ್ ಅಂದ್ರೆ, ಆ ಬಹುಮನಿ ಸುಲ್ತಾನರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಹುಮನಿ ಸುಲ್ತಾನರಿಂದ ಹೊರಬಂದ ಮನೆತನ ಯಾವುದು? ಹೊರಬಂದ ಮನೆತನ ಯಾವುದು? 9008111909. ನಂದು ಟೆಲಿಗ್ರಾಮ್ ಗ್ರೂಪ್ ಯಾವ್ದಂದ್ರ ಎಸ್ ಬಿ ಜಿಯೋಗ್ರಫಿ, ಇದು ಟೆಲಿಗ್ರಾಮ್ ಗ್ರೂಪ್ ಇದೆ, ಇದಕ್ಕೆ ಮೆಂಬರ್ ಆಗಬಹುದು. ದಿನನಿತ್ಯ ನಿಮ್ಗೆ ಎಲ್ಲಾ ಮಾಹಿತಿಗಳನ್ನು ಕಳಿಸ್ತೀನಿ ಸ್ನೇಹಿತರೆ. ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸದಾ ಸಿದ್ಧ. ಕ್ವಶನ್ ಏನು ಅಂತಂದ್ರೆ, ವಿಜಯನಗರ ಸಾರಿ ಬಹುಮನಿ ಸುಲ್ತಾನರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಬ್ಬಾಗಿ ಹೊರಬಂದಂತ ಮನೆತನ ಯಾವುದು? ಮೊಟ್ಟ ಮೊದಲ ಬಾರಿಗೆ ಯಾವುದು? ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ನಗರದ ನಿಜಾಮ್ ಶಾಹಿಗಳು, ಬಿರಾರದ ಬರೀ ಶಾಹಿಗಳು ಅನ್ನುವಂತ ವಿಚಾರವನ್ನ ಹೇಳಿ. ಶುಭರಾತ್ರಿ, ಒಳ್ಳೆಯದಾಗಲಿ. ನಾಳೆಯ ಅವಧಿಯಲ್ಲಿ ಇದರ ಮುಂದುವರೆದ ಭಾಗ, ನಾನು ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಅಳಿಯ ರಾಮರಾಯ ಯಾವ ತರ ಆಳ್ವಿಕೆಯನ್ನು ಮಾಡ್ತಾನೆ, ತಾಳಿಕೋಟಿ ರಕ್ಕಸಿಗೆ ತಂಗಡಿಗೆ ಯುದ್ಧ ಯಾವ ತರ ನಡೀತದೆ, ಆ ಘಟನೆಯನ್ನು ನಾಳೆ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಓಕೆನಾ? ಶುಭರಾತ್ರಿ, ಎಲ್ಲರಿಗೂ ಒಳ್ಳೇದಾಗಲಿ. ಗುಡ್ ನೈಟ್.